ಆ ನಮಸ್ಕಾರ ಇವತ್ತು ನಾವು ಗ್ರ್ಯಾನಿ ರೀಮೇಕ್ ನ ಕಾರ್ ಎಸ್ಕೇಪ್ ಅನ್ನು ಮಾಡ್ಲಿಕ್ಕೆ ಇದ್ದೇವೆ ಲಾಸ್ಟ್ ಟೈಮ್ ನಾವು ಡೋರ್ ಎಸ್ಕೇಪ್ ಮಾಡಿದ್ವಿಯಲ್ಲ ಈ ಸಲಿ ಕಾರ್ ಎಸ್ಕೇಪ್ ಮಾಡುವ ಸೋ ಬನ್ನಿ ಗ್ರ್ಯಾನಿಯ ಮನೆಯೊಳಗೆ ಹೋಗಿ ನೋಡುವ ವಿಡಿಯೋಗೊಂದು ಲೈಕ್ ಕೊಟ್ಟ್ರಿ ಅಲ್ಲ ಅದೊಂದು ಕೊಟ್ಟು ಬಿಡಿ ಮತ್ತೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಆ ಗೇಮ್ ಸ್ಟಾರ್ಟ್ ಆಯ್ತಾ ಅಂತಲ್ಲ ಆ ನೋಡಿ ಇದೇ ಮನೆಗೆ ಬಂದ್ವಿ ಗ್ರ್ಯಾನಿ ಒನ್ ಇದ್ದು ಮನೆ ನಾವು ಇಲ್ಲಿಂದ ಕಾರ್ ಎಸ್ಕೇಪ್ ಮಾಡ್ಲಿಕ್ಕೆ ಹೋಗುವ ಮಾಡ್ಲಿಕ್ಕೆ ಹೋಗುದಲ್ಲ ಸೀದಾ ಕಾರ್ ಎಸ್ಕೇಪ್ ಮಾಡಿ ತಗೊಂಡು ಹೋಗುದೆ ಗ್ರ್ಯಾನಿಗೆಲ್ಲ ಹೆದರ್ಲಿಕ್ಕಿಲ್ಲ ಲಾಸ್ಟ್ ಟೈಮ್ ಗೇಮ್ ಮಾಡಿ ನಮಗೆ ಫುಲ್ ಪ್ರಾಕ್ಟೀಸ್ ಆಗಿ ಹೋಗಿದೆ ಈಗ ಗಾಡಿ ಸ್ಟಾರ್ಟ್ ಮಾಡುದು ತಗೊಂಡು ಹೋಗುದು ಹೋಗುವ ಇಲ್ಲಿಂದ ಇಲ್ಲಿ ಎಂತ ಕೂಡ ಇಲ್ಲ ಅಡಗಿ ಕೂತ್ಕೊಳ್ಳಿಕ್ಕೆ ಉಂಟಲ್ಲ ಇಲ್ಲಿಗೆ ಮತ್ತೆ ಬರುವ ಹೋಗುವಲ್ಲ ಇಲ್ಲಿಂದ ಇಲ್ಲೇ ಕೂತ್ರೆ ಆಗ್ಲಿಕ್ಕಿಲ್ಲ ಈಗ ಗ್ರ್ಯಾನಿ ಬರ್ತಾಳೆ ಹೋಗುವ ಓ ಗ್ರ್ಯಾನಿ ನಿನ್ನ ಮನೆಗೆ ವಾಪಸ್ ಬಂದಿದ್ದೇನೆ ನಾನು ಇಲ್ವಾ ಇಲ್ಲಿ ನೋಡುವ ಇಲ್ಲಿ ಎಂತ ಕೂಡ ಸಿಗುದಿಲ್ಲ ನೋಡಿ ಮೊನ್ನೆ ಇತ್ತು ಟೊಮೆಟೊ ಇನ್ನು ಕೂಡ ಅಲ್ಲಿಯೇ ಉಂಟು ಇನ್ನೊಂದು 4 ದಿವಸ ಇದ್ರೆ ಕೊಳ್ತು ಹೋಗ್ತದ ಅಂತದ್ದು ಎಂತದ್ದು ಸೌಂಡು ಬಂದ್ಲಾ ಬಂದ್ಯಾ ಓ ಗ್ರ್ಯಾನಿ ಎಂತ ಮಾರೆ ಗ್ರ್ಯಾನಿಯನ್ನೆಲ್ಲ ಕರೆಯುವುದು ಬೇಡ ಸುಮ್ಮನೆ ಅವಳಿಗೆ ಬಿಲ್ಡಪ್ ಕೊಟ್ಟರೆ ಅವಳಿಗೆ ಭಾರಿ ಜೋರಿದ್ದಾಳೆ ಅವಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವಳು ನೋಡಿ ಎಂತ ಇಲ್ವಾ ಎಂತ ಮಾರೆ ಮೊನ್ನೆ ಒಂದು ಹ್ಯಾಮರ್ ಇತ್ತು ಅದರೊಳಗೆ ಈ ಸಲ ಎಂತ ಇಲ್ಲ ಅಂತೆ ಎಂತ ಇಲ್ವಾ ಇಲ್ಲೆಲ್ಲ ಓಹ್ ಇಲ್ಲಿ ಒಂದು ಟೈರ್ ಉಂಟು ಮತ್ತೆ ತಗೊಂಡು ಬರುವ ಕಾರ್ ಎಸ್ಕೇಪ್ ಮಾಡಲಿಕ್ಕೆ ನಮಗೆ ಟೈರ್ ಬೇಕು ಓಹ್ ಹ್ಯಾಮರ್ ಇಲ್ಲಿ ಉಂಟು ಮತ್ತೆ ತಗೊಂಡು ಹೋಗುವ ಎಂತೆಲ್ಲ ಎಂತೆಲ್ಲ ಮಾರೆ ಖಾಲಿ ಇರಲಿ ಟೈರನ್ನು ತಗೊಂಡು ಹೋಗುವ ಟೈರನ್ನು ತಗೊಂಡು ಹೋಗುವಾಗ ಸ್ವಲ್ಪ ಟೈರ್ ಇದ್ದು ವೆಯ್ಟ್ ಜಾಸ್ತಿ ಅಲ್ಲ ನಮ್ಮನ್ನೇ ಕೆಳಗೆ ಆಗ್ತದೆ ನೋಡಿ ಇದು ಇಲ್ಲಿಯೇ ಇರಲಿ ಬಂದ್ಯಾ ಟೈರ್ನ ಸೌಂಡ್ ಕೇಳಿ ಇವಳು ಬಂದು ನಾನೀಗ ಇಲ್ಲಿಂದನೇ ಹೋಗ್ತೇನೆ ಸ್ವಲ್ಪ ಇವಳನ್ನು ತಪ್ಪಿಸುವ ಇವಳು ಪಾಪ ಮಾರೆ ಇವಳನ್ನು ತಪ್ಪಿಸೋದು ಸ್ವಲ್ಪ ಸುಲಭ ಇವಳಿಗೆ ಸ್ವಲ್ಪ ಸ್ಪೀಡ್ ಕೊಟ್ಟಿದ್ರೆ ಇಲ್ಲಿ ಮಾರೆ ಬಾಗಿಲೆಲ್ಲ ಈ ಗ್ರ್ಯಾನಿ ನನ್ನ ಹಿಂದೆ ಬಿದ್ದಿದ್ದಾಳೆ ಅವಳು ಬರಲಿ ಅವಳಿಗೆಲ್ಲ ಎದರ್ಲಿಕ್ಕಿಲ್ಲ ಇದೆಂತ ಗೋಲ್ಡನ್ ಕೀಯಾ ಆ ಗೋಲ್ಡನ್ ಕೀ ಸಿಕ್ಕಿತ್ತು ಓ ಇಲ್ಲಿ ಅಲ್ಲ ಮೊನ್ನೆ ನಾವು ಹಾಕಿದ್ದು ಓ ಇಲ್ಲಿ ನೋಡಿ ಓ ಇಲ್ಲಿ ಒಂದು ಕರೆಂಟ್ ಉಂಟು ಕರೆಂಟ್ ವೈರ್ ಕಟ್ ಮಾಡಬೇಕು ಅದು ಮತ್ತೆ ಮಾಡುವ ಇಲ್ಲೇ ಇರಲಿ ನಾನು ನಂತರ ಬರ್ತೇನೆ ಆಯ್ತಾ ಎಂತಾದ್ರುಂಟಾ ಇದರಲ್ಲಿ ಎಂತ ಇರುವುದಿಲ್ಲ ಇಲ್ಲಿ ಒಂದು ಮಗುಚಿ ಹಾಕಿದ್ರಲ್ಲ ಡ್ರೈವರನ್ನು ಎಂತ ಇಲ್ವ ಇದರಲ್ಲಿ ಕೂಡ ಇದು ನೋಡಿ ಮೊನ್ನೆ ಗ್ರ್ಯಾನಿ ಕುಡಿದು ಬಂದು ಇದನ್ನು ಮಗುಚಿ ಹಾಕಿದ್ದು ವೆಚ್ಚದಲ್ಲಿ ಅವಳು ಭಾರಿ ಜೋರಾಗಿದ್ದಾಳೆ ಎಂತ ಇಲ್ಲ ಸುರಂಗದೊಳಗೆ ಹೋಗುವ ಈಗ ಇಲ್ಲಿಯೇ ನಿಂತರೆ ಗ್ರ್ಯಾನಿ ಬರ್ತಾಳೆ ಅವಳ ಸೌಂಡು ನನಗೆ ಆಗದಿಂದ ಕೇಳಿಸ್ತುಂಟು ಭಯಂಕರ ಜೋರಿದ್ದಾಳೆ ಮಾರೆ ಅವಳು ನಿಂತಲ್ಲಿ ನಿಲ್ಲುವುದಿಲ್ಲಲ್ಲ ಹಿಂದೆಯಿಂದನೇ ಬರ್ತಿದ್ದಾಳೆ ಇರಲಿ ನಮಗೇನು ನಾವು ಹೋಗುವ ಇಲ್ಲೆಲ್ಲ ಎಂತೆಲ್ಲ ಈಗ ಇದನ್ನು ಮಗುಚಿ ಹಾಕಿದರೆ ಸೌಂಡ್ ಬರ್ತದೆ ಅವಳು ಇಲ್ಲಿಗೆ ಬರಲಿ ನಾನು ಹೋಗ್ತೇನೆ ಅಲ್ಲ ಇಲ್ಲಿಯೇ ನಿಂತರೆ ಆಗಲಿಕ್ಕಿಲ್ಲ ಸುಮ್ಮನೆ ಯಾಕಂತ ಹೇಳಿದರೆ ಈಗ ಇಲ್ಲಿ ಸೌಂಡ್ ಆಯ್ತಲ್ಲ ನಾನು ಇಲ್ಲಿಂದ ಹೋಗ್ತೇನೆ ಅವಳು ಬಂದಳು ಅವಳ ಸೌಂಡ್ ಕೇಳ್ತುಂಟು ನನಗೆ ನಾನು ಇಲ್ಲಿಂದ ಹೋಗಿ ಆಚೆಯಿಂದ ಬರ್ತೇನೆ ಫಸ್ಟ್ ಫಸ್ಟಿಗೆ ಗ್ರ್ಯಾನಿ ಗೇಮ್ ಮಾಡುವಾಗ ಭಯಂಕರ ಭಯ ಆಗ್ತಿತ್ತು ಯಾಕಂತ ಹೇಳಿದರೆ ನನಗೆ ಗ್ರ್ಯಾನಿಯ ಟ್ರಿಕ್ ಎಲ್ಲ ಗೊತ್ತಿರಲಿಲ್ಲಲ್ಲ ಅವಳು ಎಲ್ಲಿಂದ ಬರ್ತಾಳೆ ಎಲ್ಲಿಂದ ಹೋಗ್ತಾಳೆ ಅಂತ ಅಂದಾಜೆ ಆಗ್ತಿರಲಿಲ್ಲ ಈಗ ಸುಲಭ ಎಲ್ಲಿಂದ ಹೋಗ್ತಾಳೆ ಎಲ್ಲ ಗೊತ್ತುಂಟು ಇಲ್ಲಿಯೊಂದು ಇದಿತ್ತಲ್ಲ ಪಿಟ್ಟು ಹಾಂ ಇಲ್ಲಿ ಉಂಟು ಇದರೊಳಗೆ ಎಂತಾದರೂ ಒಂದು ಐಟಮ್ ಸಿಗ್ತದೆ ಅದನ್ನು ನಾವು ಮತ್ತೆ ಬಂದು ತಗೊಳ್ಳುವ ಈ ಮನೆಯೊಳಗೆ ಹೋಗ್ಲಿಲ್ಲಲ್ಲ ಎಂತಾದರೂ ಉಂಟ ನೋಡುವ ಇಲ್ಲಿ ಎಂತಾದರೂ ಇರ್ತದೆ ನೋಡಿದರೆ ಸಿಗ್ತದೆ ಎಂತೆಲ್ಲ ಎಂತೆಲ್ಲ ಎಂತ ಆಯ್ತದ್ದು ಟೊಮೆಟೊ ಟೊಮೆಟೊ ಎಂತ ಮಾರೆ ಟೊಮೆಟೊ ಸಾರು ಮಾಡ್ಲಿಕ್ಕ ಗ್ರ್ಯಾನಿ ಟೊಮೆಟೊ ಸಾರು ಮಾಡಿ ಕುಡಿಯೋದ ಅಂತಲ್ಲ ಅವಳು ಹಾಗೇನೆ ಎಂತ ಅಂತಿಲ್ಲ ಅವಳಿಗೆ ಖುಷಿ ಬಂದಾಗೆ ಮಾಡ್ತಾಳೆ ಅವಳು ಇಲ್ಲಿ ಎಂತೆಲ್ಲ ಮಾರೆ ಎಂತೆಲ್ವಾ ಒಮ್ಮೊಮ್ಮೆ ಎಂತಾದರೂ ಇಟ್ಟಿಡ್ತಾರೆ ಈಗ ಎಂತೆಲ್ಲ ನೋಡಿ ಅದು ಅವರಿಗೆ ಖುಷಿ ಬಂದಾಗೆ ನಮ್ಮ ಕೈಯಲ್ಲಿ ಎಂತೆಲ್ಲ ಈ ಅಜ್ಜಿ ಎಲ್ಲಿ ಹೋದ್ಲು ಓ ಮುದುಕಿ ಎಂತೆಲ್ಲ ಮಾರೆ ತಲೆ ಕಟ್ ಮಾಡುವ ಮಿಷನ್ ಉಂಟು ಇಲ್ಲಿ ಇಲ್ಲಿ ಒಂದು ಕಲ್ಲಂಗಡಿ ಸಿಕ್ಕಿದ್ರೆ ಮತ್ತೆ ಅದನ್ನು ಕಟ್ ಮಾಡುವ ಅದು ನಂತರ ನಾವೀಗ ಹೋಗುವ ಈ ಗ್ರ್ಯಾನಿ ಬರುವಾಗೆ ಕಾಣಿಸ್ತಿಲ್ಲ ನನಗೊಂದು ಟೈರ್ ಆಗಬೇಕು ಒಂದು 2-3 ಟೈರ್ ಸಿಕ್ಕಿದರೆ ಗೊತ್ತಾಗ್ತದಲ್ಲ ಎಂತ ಮಾಡಬೇಕು ಅಂತೇಳಿ ಇದು ಎಂತ ಫುಲ್ಲು ಕಪ್ಪು ಕಪ್ಪಾಗಿದೆ ಇದನ್ನು ಸ್ವಲ್ಪ ಬ್ರೈಟ್ ಮಾಡುವ ಎಲ್ಲಿ ಉಂಟು ಸೆಟ್ಟಿಂಗ್ಸ್ ಆ ಇಷ್ಟು ಸಾಕು ನೋಡುವ ಈಗ ಆ ಈಗಾದರೂ ಸ್ವಲ್ಪ ಆದರೂ ಕಾಣ್ತದೆ ಆಗ ಎಂತ ಕೂಡ ಕಾಣುವುದಿಲ್ಲ 4 ಸೈಡಿಂದ ಕತ್ತಲಾದರೆ ಗ್ರ್ಯಾನಿ ಎಲ್ಲಿಂದ ಬರ್ತಾಳೆ ಅಂತ ಗೊತ್ತಾಗುತ್ತಿಲ್ಲ ನಾವೀಗ ಹೋಗುವ ಒಳಗಡೆ ಜಾಸ್ತಿ ಯೋಚನೆ ಎಲ್ಲ ಮಾಡೋದು ಬೇಡ ಅವಳು ಬಂದರೆ ಬರಲಿ ಬಂದರೆ ನಮ್ಮ ಹತ್ರ ಸೂಪರ್ ಪವರ್ ಉಂಟು ನಾವು ಓಡ್ಬೋದು ಸ್ಪೀಡ್ ಹೋಗ್ಬೋದು ನೋಡಿ ಇಲ್ಲಿಯೊಂದು ವೈರ್ ಉಂಟು ಈಗ ಅದರ ಮೇಲೆ ಹೋದರೆ ಸೌಂಡ್ ಆಗ್ತದೆ ಇರಲಿ ಸೌಂಡ್ ಆದರೆ ಗ್ರ್ಯಾನಿ ಬರ್ತಾಳಲ್ಲ ಓಹ್ ಸೌಂಡ್ ಆಯಿತು ಎಂತ ಮಾರೆ ಗ್ರ್ಯಾನಿ ಇಷ್ಟು ಬೇಗ ಬರ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಸೌಂಡ್ ಮಾಡಿದ್ದು ಅವಳು ಹಿಂದೆನಿದ್ದಾಳೆ ಇರಲಿ ನಾವು ಡೈರೆಕ್ಟ್ ಮೇಲೆ ಹೋಗುವ ಮೇಲೆ ಹೋಗಿ ಕೂತ್ಕೊಂಡು ಇವಳದ್ದೊಂದು ಟ್ರ್ಯಾಪ್ ಎಲ್ಲಿ ಹೋದ್ರೂ ಕೂಡ ಕಾಲಿಗೆ ಬೀಳ್ತದೆ ಎಲ್ಲಿ ಹಾಕಿಡ್ತಾಳೆ ಅಂತ ಗೊತ್ತಾಗೋದಿಲ್ಲ ಅವಳಿಗೆ ಕೂಡ ಜಾಗ ಎಲ್ಲ ಕರೆಕ್ಟ್ ಗೊತ್ತುಂಟು ಇಲ್ಲಿ ಎಂತುಂಟು ರಿಮೋಟ್ ಉಂಟು ಬೇರೆ ಮತ್ತೆ ಹುಡುಕುವ ಫಸ್ಟಿಗೆ ನಾನು ಸ್ವಲ್ಪ ಅಡಗಿ ಕೂತ್ಕೊಳ್ತೇನೆ ಇವಳು ಬರುವ ಟೈಮ್ ಆಯಿತು ಮತ್ತೆ ನನ್ನನ್ನು ತಗೊಂಡು ಸೀದ ಹೋಗ್ಬೋದು ನನ್ನ ಒಂದು ಕಾಲು ಮುರಿದ್ರೆ ಮತ್ತೆ ನನಗೆ ಆಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಮೆಡಿಕಿಟ್ ಎಲ್ಲ ಹುಡುಕಿಕೊಂಡು ಹೋಗ್ಬೇಕು ಅದನ್ನೆಲ್ಲ ಯಾರು ಹುಡುಕಿಕೊಂಡು ಹೋಗುದು ಅವಳು ಸ್ವಲ್ಪ ಬರಲಿ ಈಗ ಅವಳು ಹೋಗಿರ್ಬೋದು ಯಾಕಂತ ಹೇಳಿದರೆ ಇಲ್ಲಿಗೆ ಒಳಗೆ ಬರಲಿಲ್ಲಲ್ಲ ಹೊರಗೆ ಹೋಗುವ ನಾವು ಯಾರಿಲ್ಲ ನೋಡಿ ಓಹ್ ಇದು ಎಂತ ಮಾರೆ ಇಷ್ಟು ದೊಡ್ಡ ಪಜಲ್ ಇದನ್ನೇ ಹೇಗೆ ಸಾಲ್ವ್ ಮಾಡೋದು
ಅದನ್ನು ಸಾಲ್ವ್ ಮಾಡೋದು ಬೇಡ ಅಂತಲ್ಲ. ಇದರೊಳಗೆ ಎಂತ ಸಿಗುದಿಲ್ಲ, ಸುಮ್ಮನೆ ಮೊನ್ನೆ ಕೂಡ ಒಂದು ಲೈಟ್ ಸಿಕ್ಕಿತ್ತು. ಇದನ್ನು ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ವೇಸ್ಟ್ ಆಗ್ತದೆ. ಇದನ್ನು ಸ್ವಲ್ಪ ಮತ್ತೆ ಸಾಲ್ವ್ ಮಾಡೋದೇ ಒಳ್ಳೇದಾ ಅಂತಲ್ಲ ತಿರುಗಿಸ್ತಿದ್ದೇನೆ. ಎಂತ ಮಾಡಿದ್ರು ಕೂಡ ಇಷ್ಟೇ, ಒಂದು ಕೂಡ ಅರ್ಥ ಆಗ್ತಿಲ್ಲ. ಮೊನ್ನೆದಾದರೆ ಸ್ವಲ್ಪ ಸುಲಭ ಇತ್ತು, ಆಚೆ ಈಚೆ ಮಾಡಿದರೆ ಅದು ಪಾಸ್ ಆಗ್ತಿತ್ತು. ಇದು ಎಂತ ಅಂತಾನೆ ಗೊತ್ತಾಗ್ತಿಲ್ಲ. ಆಚೆ ಈಚೆ ಅಂತ ತಿರುಗಿಸ್ತಿದ್ದೇನೆ, ನೋಡುವ ಕರೆಂಟ್ ಪಾಸ್ ಆದರೆ ಆಗ್ತದೆ. ಇಲ್ಲಿ ಮೂರು ಮೂರು ಅದರಷ್ಟಕ್ಕೆ ತಿರುಗ್ತುಂಟು, ಸೊ ಅದನ್ನೆಲ್ಲ ಕರೆಕ್ಟ್ ಮಾಡಿ ತಿರುಗಿಸೋದು ಸ್ವಲ್ಪ ಕಷ್ಟವೇನಾ ಅಂತ. ಏನಾದರೂ ಒಂದು ಐಟಮ್ ಸಿಕ್ಕಿದರೆ ಒಳ್ಳೇದಾಗ್ತಿತ್ತು, ನಮಗೆ ಕೂಡ ಒಂದು ಪಜಲ್ ಸಾಲ್ವ್ ಮಾಡಲಿಕ್ಕೆ ಖುಷಿ ಆಗ್ತದೆ. ನೋಡುವ ಒಂದು ಸಲ ಟ್ರೈ ಮಾಡುವ, ಆದರೆ ಆಗ್ತದೆ. ಇಲ್ಲ ಅಂತೇಳಿದರೆ ಎದ್ದುಕೊಂಡು ಸೀದ ಹೋಗುವ ಇಲ್ಲಿಂದ. ನಮಗೆ ಇಲ್ಲಿ ಬೇರೆ ಐಟಮ್ ಎಲ್ಲ ಸಿಗ್ತದೆ ಸುಲಭದಲ್ಲಿ. ಮತ್ತು ಈಗ ಗ್ರ್ಯಾನಿ ಆಚೆಯಿಂದ ಓಡಿಸಿಕೊಂಡು ಬಂದರೆ ಆಯ್ತಲ್ಲ. ನೋಡಿ ಒಂದು ದಾರಿ ಮಾಡಿದೆ, ಪಾಸ್ ಆಗ್ತದೆ. ನೋಡುವ ಸೌಂಡ್ ಆದರೆ ಮಾತ್ರ ಗ್ರ್ಯಾನಿ ಬರ್ತಾಳೆ, ಅದೇ ದೊಡ್ಡ ಸಮಸ್ಯೆ. ನೋಡಿ ಚಿಟ್ 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 ಚಿಟ್, ಹಾಂ ಒಂದಾಗಲಿಲ್ಲ. ಇನ್ನೊಮ್ಮೆ ನೋಡುವ, ತಪ್ಪಿದ್ರೆ ಪರವಾಗಿಲ್ಲ, ಸೌಂಡ್ ಆಗಬಾರ್ದು. ಆ ಬ್ಲ್ಯಾಕ್ ಕಲ್ಲರಿಗೆ ತಾಗಿದ್ರೆ ಸೌಂಡ್ ಆಗ್ತದೆ. ಚಿಟ್ ಸೌಂಡ್ ಆಯ್ತು. ನೋಡಿ ಈಗ ಗ್ರ್ಯಾನಿ ಬರ್ತಾಳೆ, ಡೈರೆಕ್ಟ್ ಇದ್ರ ಒಳಗೆ ಬರ್ತಾಳೆ. ನಮಗೀಗ ಅವಳು ಬರುವ ತನಕ ಕಾದು ಕೂತ್ಕೊಳ್ಬೇಕು. ಎಂತ ಮಾರೆ, ನಾನು ಹೇಳಿದೆ ಸುಮ್ಮನೆ ಬೇಡ ಅಂತೇಳಿ. ಅದರೊಳಗೆ ಎಂತ ಸಿಗುದಿಲ್ಲ, ನಾನು ಇನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಗ್ರ್ಯಾನಿ ವಾಪಸ್ ಹೋಗುವ, ಫುಟ್ ಸ್ಟೆಪ್ ಕೇಳ್ತುಂಟು. ಅವಳು ಹೋಗಿರ್ಬೋದು, ನಾನು ಇದರಿಂದ ಹೊರಗೆ ಬರ್ತೇನೆ. ಸುಮ್ಮನೆ ಇಲ್ಲಿಯೇ ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಇಲ್ಲಿಂದ ಹೊರಗಡೆ ಹೋಗುವ, ಅಲ್ಲಿ ಹೊರಗಡೆ ಫೋಟೋ ಫ್ರೇಮ್ ಅಲ್ಲಿ ಉಂಟಲ್ಲ, ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡುವ. ನಮಗೆ ಅಲ್ಲಿ ಕೂಡ ಒಂದು ಪಜಲ್ ಉಂಟು, ಒಂದು ಡೋರ್ ಓಪನ್ ಮಾಡ್ಲಿಕ್ಕೆ ಉಂಟು. ಇಲ್ಲಿಂದ ಹೋಗುವ, ಈ ಪಜಲ್ ಅನ್ನು ನಂತರ ನೋಡುವ. ಒಮ್ಮೆ ಒತ್ತುವನ, ಒಮ್ಮೆ ಒತ್ತುವಲ್ಲ, ಆದ್ರೆ ಆಗ್ತದೆ, ಇಲ್ಲಾದ್ರೆ ಆಗುದಿಲ್ಲ. ಎಂತ ಮಾಡುದು, ನೋಡಿ ಸೌಂಡ್ ಆಯ್ತು. ಈಗ ಎಂತ ಮಾಡುದು, ಫೋಟೋ ಫ್ರೇಮ್ ಅನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುವ. ಅವಳು ಬರುವ ತನಕ ನಾವು ಈ ಫೋಟೋ ಚೇಂಜ್ ಮಾಡುವ. ಇದನ್ನು ತೆಗೆದು ಬರ್ಬೋದಾ, ಈ ಫೋಟೋನ ನಾನು ಇಲ್ಲಿಗೆ ಹಾಕ್ತೇನೆ. ಎಂತ ಆಗುದಿಲ್ಲ, ಸ್ವಲ್ಪ ಹೊತ್ತು ಕಾಯುವ. ಇದನ್ನು ಇಲ್ಲಿಗೆ ಹಾಕುವ. ಓ ಇಲ್ಲಿ ಇರಲಿ, ಸೌಂಡ್ ಕೇಳ್ತುಂಟು, ಬಂದ್ಲ ಅಂತ. ಇದ್ರ ಅಡಿಯಲ್ಲಿ ಕೂತ್ಕೊಳ್ತೇನೆ ನಾನು. ಅವಳು ಬರಲಿ, ನೋಡಿ ಸೀದ ಒಳಗೆ ಬಂದದ್ದಲ್ಲ. ಅವಳು ನೋಡ್ಲಿಲ್ಲಲ್ಲ, ನೋಡಿದ್ರೆ ಕೂಡ ಇದ್ರ ಅಡಿಯಲ್ಲಿ ಬಗ್ಲಿಕ್ಕೆ ಆಗುದಿಲ್ಲ. ಅವಳ ಅಜ್ಜಿ ಅಲ್ಲ, ಅವಳ ಸೊಂಟ ಮುರಿದು ಹೋಗ್ಬೋದು ಮಾತ್ರ ಬಗ್ಗಿದ್ರೆ. ಹೋಗುವ, ಅವಳು ಹೋಗಿರ್ಬೋದು. ಅವಳು ಹಾಗೆ ನಿಲ್ಲುದಿಲ್ಲ, ಹಳೆಯ ಅಜ್ಜಿ ಆಗಿ. ಹಳೆಯ ಅಜ್ಜಿ ಆದರೆ ಅವಳು ಹೋಗುದೇ ಇಲ್ಲ, ಅವಳು ಅಲ್ಲಿ ಇಲ್ಲಿ ಆಚೆ ಈಚೆ ತಿರುಗಾಡುದು. ನೋಡಿ ನಮ್ಮ ಹತ್ರ ಒಂದು ರಿಮೋಟ್ ಉಂಟು, ಈಗ ನಾವು ಈ ಪಜಲ್ ಸಾಲ್ವ್ ಮಾಡುವ. ಫಸ್ಟಿಗೆ ಈ ಫೋಟೋ ಫ್ರೇಮ್ಸನ್ನು ಒಂದು ಕರೆಕ್ಟಾಗಿಟ್ಟರೆ ನಮಗೆ ಸುಲಭದಲ್ಲಿ ಮಾಡ್ಬೋದಲ್ಲ. ನೋಡಿ ಇನ್ನೊಂದೆಲ್ಲಿಂಟು, ಓ ಇಲ್ಲಿಂಟು. ಇದನ್ನು ತೆಗೆದು ಓ ಇಲ್ಲಿಗಿಡುವ, ಆಚೆ ಹೋದರೆ ಸೌಂಡ್ ಆಗ್ತದೆ. ಸ್ವಲ್ಪ ಇಲ್ಲಿಂದ ನೆಟ್ಟು ಒಳಗೆ ಹೋಗುವ. ಎಂತುಂಟು, ಎಂತೆಲ್ಲ ಇದರಲ್ಲಿ ಕೆಳಗಡೆ ಉಂಟಾ, ಎಂತಲ್ವಾ. ಗ್ರ್ಯಾನಿಗ ಬರ್ಬೋದು, ಸ್ವಲ್ಪ ಇಲ್ಲಿ ನಿಲ್ವ. ಅವಳು ಬಂದ ತಕ್ಷಣ ನಾವು ಈಚೆಯಿಂದ ಹೋದರೆ ಅವಳು ನಮ್ಮನ್ನು ಹಿಂಬಲಿಸಿಕೊಂಡು ಬರ್ತಾಳಲ್ಲ, ಸೊ ನಮಗೆ ಎಂತಾದರೂ ಮಾಡಲಿಕ್ಕೆ ಆಗ್ತದೆ. ಬಂದು ಬಂದು ನಾವೀಗ ಹೋಗುವ. ಅಲ್ಲಿ ಒಂದು ಟೇಬಲ್ ಉಂಟು, ಹಾಂ ಗೊತ್ತುಂಟು ಗೊತ್ತುಂಟು, ಮೊನ್ನೆ ಕೂಡ ಎದುರಿಸಿದ್ಯಲ್ಲ. ಇದನ್ನೊಂದು ಸೈಡಿಗೆ ಮಾಡುವ, ಇರಲಿ ಅಲ್ಲಿ. ನಾವೀಗ ಸೀದಾ ಕೆಳಗಡೆ ಹೋಗುವ. ಅಲ್ಲಿ ಒಂದು ಫೋಟೋ ಫ್ರೇಮ್ ಇತ್ತು, ಅದರ ಹಿಂದಗಡೆ ಎಂತಾದರೂ ಒಂದು ಐಟಮ್ ಸಿಗ್ತದೆ. ನೋಡುವ ಎಂತುಂಟು ಅಂತೇಳಿ, ಹಾಂ ಇದನ್ನು ತಗೊಂಡು ಹೋಗುವ. ಇದನ್ನು ಬಾವಿಗೆ ಸಿಕ್ಕಿಸಿ ತಿರುಗಿಸಿದರೆ ನಮಗೆ ಎಂತಾದರೂ ಒಂದು ಅದರೊಳಗೆ ಐಟಮ್ ಸಿಗ್ತದೆ. ಸೊ ನೋಡುವ ಎಂತ ಸಿಗ್ತದೆ ಅಂತೇಳಿ. ಅಲ್ಲಿಗೋಗಿ ಇದನ್ನು ತಿರುಗಿಸಿದರೆ ನಮಗೆ ಸಿಗ್ತದಲ್ಲ. ಸೊ ಗ್ರ್ಯಾನಿ ಬರುವ ಮೊದಲು ನಾವು ಇದನ್ನು ಸಿಕ್ಕಿಸಿ ತಿರುಗಿಸುವ. ಆ ಮುದುಕಿ ಬಂದರೆ ಮತ್ತೆ ಕಷ್ಟ ಆಗ್ತದೆ, ಅವಳೊಟ್ಟಿಗೆ ಪೆಟ್ಟು ಮಾಡಿಕೊಂಡಿದ್ದಾನೆಲ್ಲ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ನೋಡಿ ಇನ್ನೊಂದೇ ಇದನ್ನು ತಿರುಗಿಸ್ಬೇಕು, ಇದು ನಾವು ಕೈಯಲ್ಲೇ ತಿರುಗಿಸ್ಬೇಕು, ಇಲ್ಲಾದರೆ ಇದು ತಿರುಗುದು ಕೂಡ ಇಲ್ಲ. ಅಳತ್ತು ಗ್ರ್ಯಾನಿಯಲ್ಲಿ ಅದನ್ನು ಮುಟ್ಟಿದ್ರೆ ಸಾಕು, ಅದುವೇ ತಿರುಗ್ತಿತ್ತು. ಆದರೆ ಇದನ್ನು ನಾವೇ ತಿರುಗಿಸ್ಬೇಕು. ನೋಡಿ ಎಷ್ಟು ತಿರುಗಿಸಿದ್ರು ಕೂಡ ಸಾಕಾಗುದಿಲ್ಲ, ಇಷ್ಟು ರಿಯಲಿಸ್ಟಿಕ್ ಬೇಡ ಇತ್ತ ಅಂತಲ್ಲ. ಪರವಾಗಿಲ್ಲ, ಸ್ವಲ್ಪ ಅಲ್ಲ ತಿರುಗಿಸುವ, ಇದರಲ್ಲಿ ಎಂತಾದರೂ ಒಂದು ಸಿಗ್ತದೆ. ನೋಡುವ ಎಂತುಂಟು, ಎಂಥದ್ದು ಒಂದು ಲೈಟ್. ಹಾಂ ಈ ಲೈಟಾ, ಇದರಲ್ಲಿ ಒಂದು ಪಜಲ್ ಉಂಟು. ಈ ಮನೆಯಲ್ಲಿ ಒಂದು ಎಷ್ಟು ಪಜಲ್ ಉಂಟು ಮಾರೆ, ಸಾಲ್ವ್ ಮಾಡಿದಷ್ಟು ಮುಗಿಯುವುದಿಲ್ಲಲ್ಲ. ಈಗ ನೆಲದಲ್ಲಿ ಒಂದೊಂದು ಡಾಟ್ ಇರ್ತದೆ, ಆ ಡಾಟನ್ನು ಫಾಲೋ ಮಾಡಿಕೊಂಡು ಹೋಗಬೇಕು, ಆಗ ನಮಗೆ ಅಲ್ಲಿಗೆ ಹೋಗ್ಬೋದಲ್ಲ. ಈ ಲೈಟನ್ನು ಇಲ್ಲೇ ಕೆಳಗೆ ಹಾಕುವ, ಸೌಂಡ್ ಆದರೆ ಗ್ರ್ಯಾನಿ ಬರ್ತಾಳಲ್ಲ. ಗ್ರ್ಯಾನಿಯನ್ನು ಒಮ್ಮೆ ನೋಡಬೇಕು, ನೋಡಿದರೆ ನಂತರ ನಾವು ಸುಲಭವಾಗಿ ಆಡಲಿಕ್ಕೆ ಆಗ್ತದೆ. ಇಲ್ಲಂತೇಳಿದರೆ ಸ್ವಲ್ಪ ಕಷ್ಟ ಆಗ್ತದೆ, ಅಲ್ಲಿ ಇಲ್ಲಿ ಅಂತೇಳಿ ಅವಳು ಎಲ್ಲಿಂದ ಬರ್ತಾಳೆ ಅಂತ ಗೊತ್ತಾಗೋದಿಲ್ಲ. ನೋಡಿ ನಾನು ಸೌಂಡ್ ಮಾಡಿದೆ, ಈಗ ವೈರನ್ನು ಟಚ್ ಮಾಡಿ. ಅಲ್ಲಿಗೆ ಎಲ್ಲಿ ಅಮ್ಮ, ಹಾಂ ಬಾ ಬಾ ಬಾ, ನಾನು ಈ ಸೈಡಿಂದ ಹೋಗ್ತೇನೆ. ಗ್ರ್ಯಾನಿಯನ್ನು ಸ್ವಲ್ಪ ದಾರಿ ತಪ್ಪಿಸುವ, ನಾವು ಈ ಕಡೆಯಿಂದ ಹೋಗಿ ಅಲ್ಲಿ ನಿಲ್ಲುವ. ಸ್ವಲ್ಪ ಗ್ರ್ಯಾನಿ ಇಲ್ಲಿಗೆ ಬಂದರೆ ಮತ್ತೆ ನಮಗೆ ಎಲ್ಲಿಯಾದರೂ ಹೋಗಿ ತಪ್ಪಿಸಿಕೊಂಡು ಹೋಗ್ಬೋದಲ್ಲ. ಇವಳು ಎಲ್ಲಿ ಹೋದ್ಲು ಮಾರೆ, ಬಂದು ಬಂದು ಹೋಗುವ. ಅವಳು ಬರಲಿ, ಅವಳು ಆ ಕಡೆಯಿಂದ ಬರ್ತಿದ್ದಾಳೆ. ಅವಳು ಬರಲಿ, ಒಂದು ರೌಂಡ್ ಹಾಕಿ ತಪ್ಪಿಸಿಕೊಂಡು ಹೋದರೆ ಸುಲಭ ಆಗ್ತದೆ. ನೋಡಿ ಗ್ರ್ಯಾನಿ ಬರ್ತಿದ್ದಾಳೆ, ಬಾ ಬಾ ನಾನು ಈ ಕಡೆಯಿಂದ ಹೋಗ್ತೇನೆ.
ಇಲ್ಲಿಂದ ಸೀದಾ ಹೋಗಿ ಅಲ್ಲಿ ಒಂದು ಟಾರ್ಚ್ ಇತ್ತಲ್ಲ ಆಗ ಲೈಟ್ ಬರುತ್ತೆ ಅದನ್ನು ತಗೊಂಡು ಹೋಗುವ ಎಲ್ಲಿಯಾದರೂ ಡಾಟ್ ಇದ್ರೆ ಫಾಲೋ ಮಾಡಿಕೊಂಡು ಹೋಗುದು ನೋಡಿ ಇಲ್ಲಿ ಹಾಕಿದ್ದೆ ಹಾ ನೋಡಿ ಇಲ್ಲಿ ಎಲ್ಲ ಡಾಟ್ ಉಂಟು ಎಲ್ಲಿಗೆ ಹೋಗ್ತುಂಟು ಇಲ್ಲಿಗ ಇಲ್ಲಿ ಇಲ್ಲ ಎಲ್ಲಿ ಉಂಟು ಮಾರೆ ಡಾಟ್ ಓ ಇಲ್ಲಿ ಒಂದುಂಟು ಇದ್ರೊಳಗೆ ವಾ ಗ್ರಾನಿ ಬಂದು ನೋಡಿದ್ಲ ಅಂತ ನಾನು ಇದ್ರಡಲ್ಲಿ ಕೂತ್ಕೊಳ್ತೇನೆ ಓ ನೋಡಿದ್ಲ ಅಂತ ಶೇ ಎಂತ ಮಾರೆ ನೋಡಿದ್ಲ ಅಂತ ನೋಡ್ಲಿಲ್ವಾ ನೋಡ್ಲಿಲ್ಲ ಎಂತ ಮಾರೆ ಗ್ರಾನಿ ನೋಡ್ಲಿಲ್ಲ ಶೇ ಸೀದಾ ಹೋದದ್ದಲ್ಲ ಮುದುಕಿಗೆ ಕಣ್ಣು ಕೂಡ ಕಾಣೋದಿಲ್ವ ಅಂತ ಅಷ್ಟು ಚಂದ ನಾನು ಅಲ್ಲಿದ್ದೆ ನಾನು ಓದೆ ಅಂತ ತಿಳ್ಕೊಂಡೆ ಎಲ್ಲಿಂಟು ಇಲ್ಲಿ ಎಂಥದ ಒಂದುಂಟು ಡಾಟ್ ಇಲ್ಲಿಗೆ ಎಂಡಾಗಿದೆ ನೋಡಿ ಹಾಗಾದರೆ ಎಲ್ಲಿ ಉಂಟು ಮಾರೆ ಇದ್ರೊಳಗೆ ಎಂತೆಲ್ಲ ನಮಗೆ ಇಲ್ಲಿ ಒಂದು ಸ್ಟ್ರಕ್ಚರ್ ಉಂಟು ಡಾಟ್ ಇಲ್ಲಿಗೆ ಎಂಡಾಗಿದೆ ಆದರೆ ಇಲ್ಲಿ ಎಂತ ಕೂಡ ಇಲ್ಲ ಇದರಿಂದ ಎಂತಾದರೂ ಉಂಟಾ ಎಂತೆಲ್ಲ ಬ್ಲೂ ಲೈಟಲ್ಲಿ ಕಾಣೋದು ಕೂಡ ಇಲ್ಲ ಬೇರೆ ಎಲ್ಲಿಯಾದರೂ ಉಂಟಾ ಇಲ್ಲಿ ಉಂಟಾ ಹಾ ಇಲ್ಲಿ ಉಂಟು ಮಾರೆ ಹಾ ಇಲ್ಲಿ ಉಂಟು ಒಂದು ಹೀಗೆ ಒಂದು ರೈಟಿಗೆ ಒಂದು ಮೇಲೆ ಒಂದು ಕೆಳಗೆ ಎಂತ ಮಾರೆ ಇದನ್ನು ಬಾಯಿಪಾಟ ಹೊಡಿಲಿಕ್ಕೆ ಉಂಟಾ ಒಂದು ಕೆಳಗಡೆ ಒಂದು ಈ ಕಡೆ ಒಂದು ಇನ್ನೊಂದು ಕೆಳಗಡೆ ಒಂದು ಮೇಲೆ ಹಾ ನೋಡುವ ಎಂತ ಪಜಲ್ ಮಾರೆ ನೆನಪಾಗ್ಬೋದಾ ಒಮ್ಮೆ ನೋಡುವ ಓಕೆ ಹಾ ಹೋಗಲ್ಲ ಈಗ ಹೋಗುವ ಈಗ ಕರೆಕ್ಟ್ ನೆನಪುಂಟು ನನಗೆ ಒಂದು ಈ ಕಡೆ ಒಂದು ಈ ಕಡೆ ರೈಟ್ ರೈಟ್ ನೋಡುವ ಇವಳು ಎಲ್ಲಿದ್ದಾಳೆ ಓ ಗ್ರಾನಿ ಗ್ರಾನಿ ಕೂಡ ಇಲ್ಲ ಯಾರು ಕೂಡ ಇಲ್ಲ ನೋಡಿ ಒಂದು ಈ ಕಡೆ ಮಾಡುವ ಇದನ್ನು ಇದನ್ನೊಂದು ಇಲ್ಲಿ ಮಾಡುವ ಅದು ಆಗಲಿಲ್ಲ ಶ ಆ ಈಗ ಕರೆಕ್ಟ್ ಆಯಿತು ಓಹ್ ಗ್ರಾನಿ ಎಲ್ಲಿಗೆ ಅವಳು ಹೋದ್ಲು ಪರವಾಗಿಲ್ಲ ನಾವು ನೋಡುವ ಇದನ್ನೊಂದು ಮಾಡುವ ಇದು ಇಲ್ಲಿ ಇದು ಇಲ್ಲಿ ಓಪನ್ ಆಯಿತು ಎಸ್ ಕಾರ್ ಕಾರ್ ಎಸ್ಕೇಪ್ ಮಾಡಲಿಕ್ಕೆ ನಮ್ಮ ಹತ್ರ ಇಲ್ಲಿ ಕಾರ್ ರೆಡಿ ಉಂಟು ಕಾರ್ ಅನ್ನು ತಗೊಂಡು ಹೋಗುವ ಕಾರಿಗೆ ಕೆಲವು ಐಟಮ್ ಆಗಬೇಕು ಕಾರ್ ಕೀ ಟಯರ್ ಓಹ್ ಶೋವೆಲ್ ಇದನ್ನು ತಗೊಂಡು ಹೋಗುವ ಅಲ್ಲಿ ಮಣ್ಣಿನಡಿಯಲ್ಲಿ ಮೂರ್ನಾಲ್ಕು ಐಟಮ್ ಉಂಟು ನೋಡುವ ಇದನ್ನು ತಗೊಂಡು ಹೋದ್ರೆ ಇಲ್ಲಿ ಒಂದು ವಯರ್ ಉಂಟು ಮಾರೆ ಅದಕ್ಕೆ ತಾಕಬಾರ್ದು ತಾಕಿದ್ರೆ ಇಲ್ಲಿಂದ ಹಿಂದೆಯಿಂದ ಗ್ರಾನಿ ಬರ್ತಾಳೆ ನೋಡಿ ಇಲ್ಲಿ ಒಂದು ಪಿಟ್ಟುಂಟು ಇಲ್ಲಿಂದ ಈಗ ಗ್ರಾನಿ ಬರ್ತಾಳ ಅಂತ ನನಗೆ ಸೌಂಡ್ ಕೇಳ್ತಾ ಉಂಟು ನಾನು ಇಲ್ಲಿಂದ ಹೋಗ್ತೇನೆ ಎಲ್ಲಿದ್ದಾಳೆ ಬರಲಿಲ್ವಾ ನಾನು ಸೌಂಡು ಮಾಡಿದ ಲೆಕ್ಕದಲ್ಲಿ ಈಗ ಗ್ರಾನಿ ಬರಬೇಕಿತ್ತು ಆದರೆ ಇಲ್ಲಿ ಯಾರು ಕೂಡ ಕಾಣ್ತಿಲ್ಲ ಗ್ರಾನಿ ಕೂಡ ಇಲ್ಲ ಯಾರು ಕೂಡ ಇಲ್ಲ ಈ ಮುದುಕಿಯೊಂದು ನಡೆದುಕೊಂಡು ಬರುವಾಗ ಎಷ್ಟು ಲೇಟ್ ಆಗ್ತದೆ ಸುಮ್ಮನೆ ಇವಳಿಗೊಂದು ಸ್ಕೇಟಿಂಗ್ ಬೋರ್ಡ್ ಕೊಡಬೇಕು ಬಂದು ಬಂದು ಗ್ರಾನಿ ಇಲ್ಲಿಗೆ ಬಂದು ನೋಡಿ ಇಲ್ಲಿ ಒಂದು ಫಿಟ್ ಉಂಟು ಬರಲಿ ಅವಳನ್ನು ತಪ್ಪಿಸಿಕೊಂಡು ಹೋಗೋದು ಸುಲಭ ನೋಡಿ ಈಗ ನಾನು ಆ ಕಡೆಯಿಂದ ಬರ್ತೇನೆ ಇಲ್ಲಿ ಸ್ವಲ್ಪ ಸೌಂಡ್ ಮಾಡುವ ಈ ಫೋಟೋ ಎಲ್ಲ ಕೆಳಗೆ ಹಾಕಿ ಸೌಂಡ್ ಆದರೆ ಗ್ರಾನಿ ಬರ್ತಾಳೆ ನೋಡಿ ನಾವೀಗ ಡೈರೆಕ್ಟ್ ಅವಳು ಬಂದ ತಕ್ಷಣ ಮೇಲೆ ಹೋಗುವ ಮೇಲೆ ಹೋಗಿ ನಾವು ಆ ಕಡೆಯಿಂದ ಆಹ್ ಬಂದು ನಾವು ಸೀದ ಮೇಲೆ ಹೋಗುವ ಆಚೀಚೆ ಎಲ್ಲ ನೋಡೋದು ಬೇಡ ಡೈರೆಕ್ಟ್ ಮೇಲೆ ಹೋಗಿ ನೋಡಿ ಇಲ್ಲಿ ಒಂದು ಸಣ್ಣ ಇದುಂಟಲ್ಲ ನನ್ನಲ್ಲಿ ಅಲ್ಲಿಂದ ಬರುವ ಬರಲಿ ಅವಳು ಗ್ರಾನಿ ಈ ಕಡೆಯಿಂದ ಬರುವಾಗ ನಾವು ಇಲ್ಲಿಂದ ಹೋಗ್ಲಿಕ್ಕೆ ರೆಡಿ ಆಗಬೇಕು ಟೈರನ್ನು ತಗೊಂಡು ಹೋಗುವ ಸುಮ್ಮನೆ ಹೋಗುವಾಗ ಒಂದು ಐಟಮ್ ಇರಲಿ ತಗೊಂಡು ಹೋಗುವ ಎಲ್ಲಿದ್ದಾಳೆ ಬಂದ ಓಹ್ ಗ್ರಾನಿ ಬಂದು ಹೋಗುವ ಇಲ್ಲಿಂದ ಸೀದಾ ಕೆಳಗಡೆ ಹೋಗಿ ಈ ಟೈರ್ ಒಂದಿಡುವ ಇದೆಂತ ಮಾರೆ ಟೈರ್ ಇದ್ದು ವೆಯ್ಟ್ ಸ್ವಲ್ಪ ಜಾಸ್ತಿ ಉಂಟಾ ಅಂತ ಇವನಿಗೆ ಇದನ್ನು ಇಟ್ಕೊಂಡು ನಡಿಲಿಕ್ಕೆ ಆಗ್ತಿಲ್ಲ ಗ್ರಾನಿ ಈಗ ಕೆಳಗೆ ಬಂದರೆ ಈ ಟೈರನ್ನು ತೆಗೆದು ಅವಳ ಮಂಡೆಗೆ ಬಡಿತೇನೆ ನಾನು ಗ್ಯಾರಂಟಿ ನೋಡಿ ನಾನು ಈ ಕಡೆಯಿಂದ ಹೋಗ್ತೇನೆ ಅಲ್ಲಿಂದ ಹೋದರೆ ಮತ್ತೆ ಅದು ಒಂದು ಸೌಂಡ್ ಆಗ್ತದೆ ಹಗ್ಗ ಕಟ್ಟಿಬಿಟ್ಟಿದ್ದಾಳೆ ಒಂದು ಬೆಲ್ಲಿಗೆ ನನ್ನ ಕಾಲು ತಾಗಿದ ತಕ್ಷಣ ಅದು ಸೌಂಡ್ ಆಗ್ತದೆ ಒಂದು ಟೈರ್ ಆಯಿತು ಗಾಡಿಗೆ ಸಿಕ್ಕಿಸುವ ಬರಲಿಕ್ಕಿಲ್ಲ ಅಲ್ಲ ಹಿಂದಿಂದ ನೋಡಿ ಇಲ್ಲಿ ನಾನು ಸಿಕ್ಕಿಸ್ತೇನೆ ಓ ಇಲ್ಲಿಗೆ ಸಿಕ್ಕಿಸುವ ಜಾಸ್ತಿ ಯೋಚನೆ ಎಲ್ಲ ಮಾಡೋದು ಬೇಡ ಒಂದು ಟೈರ್ ಆಯಿತು ನೋಡಿ ಇನ್ನು ಕೂಡ ತುಂಬ ಐಟಮ್ ಆಗಬೇಕು ಬ್ಯಾಟ್ರಿ ಆಗಬೇಕು ರೇಡಿಯೇಟರ್ ಆಗಬೇಕು ಕೀ ಆಗಬೇಕು ಎಲ್ಲಿ ಉಂಟ ಮಾರೆ ಈ ಗ್ರಾನಿ ಒಂದು ಎಲ್ಲಿ ಎಲ್ಲಿ ಇಡ್ತಾಳೆ ಸುಮ್ಮನೆ ಓಹ್ ಗ್ರಾನಿ ಇದು ಫೋಟೋ ಮಾರೆ ಭಯಂಕರ ನೋಡಿ ಸೆಲ್ಫಿ ತೆಗೆದು ಬಿಟ್ಟಿದ್ದಾಳೆ ಇದನ್ನೊಂದು ಅಲ್ಲಿ ಕೆಳಗಡೆ ತಗೊಂಡು ಹೋಗುವ ಅಲ್ಲಿ ಎಂಥಾದರೂ ಒಂದು ಸಿಗ್ತದೆ ಎಂತ ಸಿಗೋದಿಲ್ಲ ನಮಗೆ ಮತ್ತೆ ಒಂದು ಲೈಫ್ ಸಿಗ್ತದಾ ಅಂತ ಮೋಸ್ಟ್ಲಿ ಆಗಿರ್ಬೋದು ಮತ್ತೆ ತಗೊಂಡು ಹೋಗುವ ಇಲ್ಲಿ ಎಂತ ಕೂಡ ಇಲ್ಲ ಮಾರೆ ಗ್ಯಾರೇಜಲ್ಲಿ ಖಾಲಿ ಎಂತ ಇಲ್ಲ ನೋಡಿ ಒಂದು ಫೋಟೋ ಕೊಟ್ಟು ಬಿಟ್ಟಿದ್ದಾರೆ ಇದನ್ನು ಇಟ್ಕೊಂಡು ನಾನು ಎಂತ ಪೂಜೆ ಮಾಡೋದು ಗ್ರಾನಿದ್ದು ಅವಳಿಗೆ ಯಾಕೆ ಪೂಜೆ ಮಾಡೋದು ಭೂತ ಅಲ್ಲ ಅವಳು ಭೂತಕ್ಕೆಲ್ಲ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಇವರು ನಾಲ್ಕೈದು ಗೇಮ್ ರೆಡಿ ಮಾಡ್ತಾರೆ ನಾವು ಇಲ್ಲಿಂದ ಹೋಗುವ ಎಲೆಕ್ಟ್ರಿಕ್ ಪ್ಯಾನಲ್ಲಿ ಇಲ್ಲಿಲ್ಲ ಅದೆಲ್ಲಿ ಉಂಟು ಎಲ್ಲೆಲ್ಲ ಇಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅಲ್ಲ ಇವರು ಎಂತ ಕೂಡ ಇಲ್ಲ ಇಲ್ಲಿ ನೋಡಿ ಎರಡು ಡ್ರಮ್ ಉಂಟು ಅದು ಕೂಡ ನ್ಯಕ್ಕಿಯಾಗಿದೆ ಗುಜಿರಿಯವರಿಗೆ ಕೊಡ್ಬೋದಿತ್ತು ಈ ಗ್ರಾನಿಗೆ ಒಂದು ಚಾ ಕೊಡಲಿಕ್ಕೆ ಕಾಸಾದ್ರೂ ಆಗ್ತಿತ್ತು ಎಂತ ಸುಮ್ಮನೆ ಮನೆಯಲ್ಲಿ ಫುಲ್ಲು ಗುಜಿರಿಯನ್ನು ತುಂಬಿಸಿ ಬಿಟ್ಟಿದ್ದಾಳೆ ಇಲ್ಲಿ ಎಂತ ಇಲ್ಲ ನೋಡಿ ಕತ್ತಲು ಕತ್ತಲು ಒಂದು ಸುರಂಗ ಮಾಡಿ ಬಿಟ್ಟಿದ್ದಾಳೆ ಇದು ಮೋಸ್ಟ್ಲಿ ದೊಡ್ಡ ಇಳಿ ಮಾಡಿದ್ದ ಅಂತಲ್ಲ ಪೆರ್ಗುಡೆದ್ದೆ ಕೆಲಸ ಆಗಿರ್ಬೋದು ಇದು ಬೇರೆ ಎಂತಲ್ಲ ಇಷ್ಟು ದೊಡ್ಡ ಮಾಟ ಯಾರು ಮಾಡೋದು ಮತ್ತೆ ಸುರಂಗ ಅಷ್ಟು ದೊಡ್ಡದು
ನನ್ನೊಂದು ಶೋವೆಲ್ಲಿತ್ತಲ್ಲ ಇಲ್ಲಿ ಎಲ್ಲಿ ಉಂಟು? ಓ ಇಲ್ಲಿಯೇ ಬಿಟ್ಟಿದ್ದೆ. ಹಾ ಇಲ್ಲಿ ಉಂಟು. ಇದ್ರ ಒಳಗೆ ಎಂತೊಟ್ಟು ನೋಡುವ, ಎಂತಾದರೂ ಒಂದು ಐಟಮ್ ಸಿಕ್ಕಿದ್ರೆ ಒಳ್ಳೆದಾಗ್ತದೆ. ಎಂತೊಟ್ಟು? ಪೆಟ್ರೋಲ್ ಕ್ಯಾನ್. ಕಾರ್ ಎಸ್ಕೇಪಿಗೆ ಪೆಟ್ರೋಲ್ ಬೇಕಲ್ಲ. ಪೆಟ್ರೋಲ್ ಇಲ್ಲದೆ ಮತ್ತೆ ಗ್ಯಾರಂಟಿ. ಗ್ರ್ಯಾನಿ ಮಾತ್ರ ಕಾರನ್ನು ನೀರಾಕಿ ಓಡಿಸುತ್ತದೆ. ಬೇರೆ ಎಂತಲ್ಲ ನೋಡಿ, ಇವಳು ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದಂತ. ಇಲ್ಲಿ ಒಂದು ಬೆಲ್ ಉಂಟಲ್ಲ, ನಾನೊಂದು ಸೌಂಡ್ ಮಾಡ್ತೇನೆ, ಇದನ್ನಾದರೂ ಕೇಳಿ ಬರ್ತಾಳಂತ ನೋಡುವ. ಎಂತ ಮಾಡೋದು, ಈ ಮುದುಕಿಗೆ ಯಾರು ಕಾಯೋದು? ಇವಳೊಂದು ಅಜ್ಜಿಯಾಗಿ ಒಂದೊಂದು ಹೆಜ್ಜೆ ಇಟ್ಕೊಂಡು ಬರುವಾಗ ನನಗೆ ಇಲ್ಲಿ ಕಾಯಬೇಕಲ್ಲ. ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ ಅಂತ ಇಲ್ಲ. ಯಾವ ಸೈಡಿಂದ ಹೋಗ್ತಾಳ ನೋಡಿದ ತಕ್ಷಣ ಒಂದು ಓಡಿಕೊಂಡು ಬರ್ತಾಳೆ. ಓ ಗ್ರ್ಯಾನಿ, ಎಂತ ಮಾರೆ, ಈ ಮುದುಕಿದ್ದು ಕೆಲಸ ಆಗಲಿಲ್ಲಲ್ಲ ಸುಮ್ಮನೆ. ಯಾರಿಲ್ಲ, ಗ್ರ್ಯಾನಿ ಕೂಡ ಇಲ್ಲ, ಗ್ರ್ಯಾಂಡ್ಪ ಕೂಡ ಇಲ್ಲ. ಈ ಗ್ರ್ಯಾಂಡ್ಪ ಎಲ್ಲಿದ್ದಾನೆ? ಅವನು ಎಲ್ಲಿಗೆ ಹೋಗಿದ್ದಾನ ಅಂತ? ಮದುವೆ ಇರಬೇಕು ಅವನಿಗೆ. ಇಲ್ಲವೇ ಇಲ್ಲ ನೋಡಿ, ಇಲ್ಲಾದರೆ ಒಂದು ಕೋಲು ಒಂದು ಪಿಸ್ತೂಲ್ ಇಟ್ಕೊಂಡು ಬರ್ತಾನೆ. ಅವನಿಗೆ ಮಾತ್ರ ನಾನು ಸಾರಿ ಕೊಟ್ಟಿದ್ದೇನೆ ಗ್ರ್ಯಾನಿ ತ್ರೀಯಲ್ಲಿ, ಮತ್ತೆ ಅವ ಬರಲೇ ಇಲ್ಲ ಲಾಸ್ಟ್ ಲಾಸ್ಟಿಗೆ. ನನ್ನ ಪ್ರಕಾರ ಇವಿಲ್ಲನ್ನೊಟ್ಟಿಗೆ ಓಡಿ ಹೋಗಿದ್ದಾನ ಅಂತ, ಗ್ರ್ಯಾನಿಗೆ ಮೋಸ ಮಾಡಿ. ಇರ್ಬೋದು ಮಾರೆ, ಗ್ರ್ಯಾಂಡ್ಪನನ್ನು ನಂಬಲಿಕ್ಕೆ ಆಗೋದಿಲ್ಲ. ಅವ ಆಚೆ ಲಾಟ್ ಬೋಟ್ ಜನ ಅಲ್ಲ, ಅವ ಭಾರಿ ಜೋರಿದ್ದಾನೆ. ನಾವೀಗ ಹೋಗುವ, ಪೆಟ್ರೋಲ್ ಒಂದು ಕಾರಿಗೆ ಹಾಕ್ಲಿಕ್ಕೆ ಆಗ್ತದೆ ಅಂತ ನೋಡುವ. ಗ್ಯಾಸೋಲಿನ್ ಈಗ ಇಲ್ಲಿಂದ ಹೋದ್ರೆ ಸೌಂಡ್ ಆಗ್ತದೆ. ಎಂತ ಮಾರೆ, ಗ್ರ್ಯಾನಿ ಬಂದ್ಲ? ನಾನು ಡೈರೆಕ್ಟ್ ಮೇಲೆ ಹೋಗ್ತೇನೆ, ಇಲ್ಲಿ ನಿಂತರಾಗ್ಲಿಕ್ಕಿಲ್ಲ. ಇವಳು ಎಲ್ಲಿದ್ಲು ಮಾರೆ, ನಂಗೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಇಲ್ಲಿ ಇದ್ದಾಳೆ, ಸೀದಾ ಮೇಲೆ ಹೋಗುವ. ಆಚೆ ಎಲ್ಲ ನೋಡುದು ಬೇಡ, ಪೆಟ್ರೋಲ್ ಕ್ಯಾನ್ ಒಂದು ಹಾಕುವ ಕೆಳಗಡೆ. ಈಗ ಸೀದಾ ಮೇಲೆ ಹೋಗಿ ಇಲ್ಲಿ ಬಚ್ಚಿಟ್ಟು ಕುತ್ಕೊಳ್ಳುವ. ಇಲ್ಲಿಗೆಲ್ಲ ಅವಳಿಗೆ ಬರ್ಲಿಕ್ಕೆ ಆಗುದಿಲ್ಲ. ಅಜ್ಜಿ ಅಲ್ಲ, ನಾನು ಹೇಳಿದೆ ಅಲ್ಲ, ಬಗ್ಗಿ ಬಂದ್ರೆ ಅವಳ ಸೊಂಟ ಮುರಿದು ಹೋಗ್ತದೆ. ಬಾ ಬಾ, ಇಲ್ಲಿದ್ದೇನೆ, ಆಚೆಯಿಂದ ಬಾ ಆಯ್ತಾ? ನಿಧಾನವಾಗಿ ಬಾ, ಟೆನ್ಷನ್ ಇಲ್ಲ. ಆ ಹೋಗುವ, ನಾವೀಗ ಹೋಗಿ ಪೆಟ್ರೋಲ್ ಕ್ಯಾನ್ ಒಂದು ಕೆಳಗೆ ಹಾಕಿದ್ದಲ್ಲ, ಒಂದು ಟೈರ್ ಉಂಟು ಇಲ್ಲಿ, ಇದನ್ನು ತಗೊಂಡು ಹೋಗುವ. ಆಗದಿಂದ ಇಲ್ಲಿ ಎಷ್ಟು ಬಾರ್ ಉಂಟು ನೋಡಿ, ಎತ್ತುಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ವೆಯ್ಟ್ ಉಂಟು. ಹೋಗುವ, ಈ ಟೈರನ್ನು ಸಿಕ್ಕಿಸಿಕೊಂಡು ಬರುವ, ಮತ್ತೆ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗುವ. ಎರಡೆರಡು ಕೆಲಸ ಒಟ್ಟಿಗೆ ಮಾಡ್ಲಿಕ್ಕೆ ಹೋದರೆ ಮತ್ತೆ ಕಷ್ಟ ಆಗ್ತದೆ. ಇಲ್ಲಿ ಕೆಲವು ಡ್ರೈವರ್ ಇತ್ತು ಮಾರೆ, ಒಂದು ಕೂಡ ಇಲ್ಲ. ಓ ಇಲ್ಲಿ ಒಂದುಂಟು ನೋಡಿ, ಎಂಥದು, ಸ್ಕ್ರೂ ಡ್ರೈವರ್ ಉಂಟು, ಅದೊಂದು ನೆನಪಿಟ್ಕೊಳ್ಳುವ, ಬೇಕಾಗ್ತದೆ ಎಲ್ಲಿಯಾದರೂ. ಅಲ್ಲಿ ಒಂದು ಮೇಲೆ ಒಂದು ಪೆಟ್ಟಿಗೆ ಉಂಟಲ್ಲ, ಈ ಟೈರ್ ಇಟ್ಟು ಸೀದಾ ಅಲ್ಲಿಗೆ ಹೋಗುವ. ನಿಲ್ಲಿ, ಈ ಟೈರ್ ಒಂದು ಸಿಕ್ಕಿಸ್ತೇನೆ ನಾನು. ಓ ಇಲ್ಲಿಗೆ ಸಿಕ್ಕಿಸುವ. ಆ ಈಗ ನಾವು ಡೈರೆಕ್ಟ್ ಆ ಸ್ಕ್ರೂ ಡ್ರೈವರ್ ತಗೊಂಡು ಹೋಗುವ. ಗ್ರ್ಯಾನಿ ಬಂದರೆ ಮಾತ್ರ ಕಷ್ಟ ಆಗ್ತದೆ, ಅವಳೀಗ ಬರಲಿಕ್ಕಿಲ್ಲ, ಅವಳು ಮೇಲೇ ಇರ್ಬೋದು. ಫಸ್ಟಿಗೆ ಅವಳನ್ನು ಕರೆಯುವ. ಎಲ್ಲಿಗೆ ಕರೆಯೋದು, ಹೇಗಾದರೂ ಮಾಡಿಗ ಗ್ರ್ಯಾನಿಯನ್ನು ಕರಿಬೇಕು. ಎಂತ ಮಾಡೋದು, ಎಂತೆಲ್ಲ ಎಂತ ಮಾಡೋದು, ಎಲ್ಲಿಂದ ಕರೆಯೋದು? ಇಲ್ಲಿಂದ ಹೋದರೆ ಅವಳು ಬರ್ಬೋದಾ? ಒಮ್ಮೆ ನೋಡುವ. ನಾವು ಇಲ್ಲಿ ನಿಲ್ಲುವ? ಕಾಯ್ನಾ? ಕಾಯಿನ್ ಬೇಡ. ಎಲ್ಲಿದ್ದಾಳೆ ಮಾರೆ? ಗ್ರ್ಯಾನಿ ಕೂಡ ಇಲ್ಲ, ಯಾರು ಕೂಡ ಇಲ್ಲ. ಓ ಗ್ರ್ಯಾನಿ, ಎಂತ ಮಾರೆ, ಸೌಂಡ್ ಮಾಡಿದೆ. ಈಗ ಮೋಸ್ಟ್ಲಿ ಅವಳು ಬರ್ತಾಳೆ, ಮೇಲಿದ್ದಲ್ಲ, ಈಗ ಬರ್ಬೋದು. ಎಲ್ಲಿಂದ ಮಾರೆ ಸೌಂಡು? ಆ ಕಡೆ ಈ ಕಡೆಯಿಂದೆಲ್ಲ ಸೌಂಡ್ ಆಗ್ತುಂಟು. ಮೇಲಿಂದ ಬರ್ಲಿಕ್ಕಿಲ್ಲಲ್ಲ ಒಮ್ಮೆಲೆ, ಅಂದರೆ ಮಾತ್ರ ಆಗ್ಲಿಕ್ಕಿಲ್ಲ. ಇಲ್ಲಿ ಯಾರು ಕೂಡ ಇಲ್ಲಲ್ಲ, ಒಮ್ಮೆ ನೋಡುವ. ಯಾರಿಲ್ಲ, ನಾವು ಡೈರೆಕ್ಟ್ ಹೋಗುವ. ಅಲ್ಲಿ ಸಣ್ಣ ಒಂದು ಕಿಟಕಿ ಉಂಟಲ್ಲ, ಅಲ್ಲಿಂದ ಹೊರಗೆ ನೋಡುವ. ಗ್ರ್ಯಾನಿ ಬಂದ ತಕ್ಷಣ ಈಚೆಯಿಂದ ಓಡುವ, ಗೊತ್ತಾಗಬಾರ್ದು ಅವಳಿಗೆ. ಎಂತ ಮಾಡೋದು ಮಾರೆ, ಅವಳು ಎಲ್ಲಿಂದ ಬಂದದ್ದು ಅಂತ ಗೊತ್ತಾಗ್ಲಿಲ್ಲ. ನನ್ನ ಪ್ರಕಾರ ಗ್ಯಾರೇಜಲ್ಲಿ ಇದ್ದ ಅಂತ, ಕಾರಿದ್ದು ಟೈರ್ ಸಿಕ್ಕಿಸುವಾಗ ಸೌಂಡ್ ಆಯ್ತಾ ಅಂತ. ಎಂತ ಮಾಡೋದು, ಸೌಂಡ್ ಮಾಡುವನ? ಸೌಂಡ್ ಮಾಡಿದರೆ ಗ್ರ್ಯಾನಿ ಬರ್ಬೋದಲ್ಲ. ಸೌಂಡ್ ಮಾಡುವ, ಇನ್ನೊಮ್ಮೆ ಮಾಡುವನ? ಈ ಸೌಂಡನ್ನು ಕೇಳಿ ಅವಳು ಬರ್ಬೋದು. ಬಂದು ಬಂದು ಬಾ ಬಾ ಬಾ. ಎಲ್ಲಿಗೆ ಹೋದದ್ದು? ಇನ್ನೊಮ್ಮೆ ಸೌಂಡ್ ಮಾಡುವ. ಅವಳು ಎಲ್ಲಿಗೆ ಹೋದದ್ದು? ಆ ಬಾ ಬಾ. ಎಂತ ಆಗ್ತದೆ ಅಂತ ಇಲ್ಲ ಅಲ್ಲಿ ಅವಳಿಗೆ. ಏ ಹೋದದ್ದ? ಎಂತ ಗ್ರ್ಯಾನಿ? ಇನ್ನೊಮ್ಮೆ ಸೌಂಡ್ ಮಾಡುವ. ಈ ಗ್ರ್ಯಾನಿ ಇಲ್ಲಿಗೆ ಬಂದು ಆಚೆ ಇದ್ದ ಬಾ, ಇಲ್ಲಿಂದೆಲ್ಲ ಬರ್ಲಿಕ್ಕೆ ಆಗುದಿಲ್ಲ, ನೀನು ಅಜ್ಜಿ ಅಲ್ಲ, ಹಾಗೆ ಮಾಡ್ಲಿಕ್ಕಿಲ್ಲ. ಓ ಗ್ರ್ಯಾನಿ ಹೋಗಮ್ಮ. ಎಂತ ಮಾರೆ ಈ ಅಜ್ಜಿ, ಒಂದು ಹೋಗ್ತಿದ್ದಾಳೆ ನೋಡುವ. ಆ ಹೋದ್ಲು, ನಾವೀಗ ಕೆಳಗಡೆ ಹೋಗುವ. ಕೆಳಗಡೆ ಹೋಗಿ ಈ ಸ್ಕ್ರೂ ಡ್ರೈವರಿಂದ ಬಾಕ್ಸನ್ನು ಓಪನ್ ಮಾಡುವ, ಎಂತಾದರೂ ಸಿಗ್ಬೋದು ನೋಡುವ ಎಂತ ಸಿಗ್ತದೆ ಅಂತೇಳಿ. ಇಲ್ಲೇ ಅಲ್ಲ ಬಾಕ್ಸ್ ನೋಡಿ, ನಾಲ್ಕು ಸ್ಕ್ರೂ ಉಂಟು, ಎಲ್ಲ ಓಪನ್ ಮಾಡುವ. ಆ ಇಲ್ಲಿ ಒಂದು, ಇಲ್ಲಿ ಒಂದು, ಓ ಇಲ್ಲಿ ಒಂದು ಲಾಸ್ಟ್ ಇದ್ದು. ಆ ಇದ್ರೊಳಗೆ ಎಂತ ಉಂಟು? ಕಾರ್ ಕೀ. ಕಾರ್ ಎಸ್ಕೇಪಿಗೆ ಮೇಯ್ನ್ ಕಾರ್ ಕೀ ತಗೊಂಡು ಹೋಗುವ. ಕೀ ನಮಗೆ ಸಿಕ್ಕಿತ್ತು, ಈಗ ಎರಡು ಟೈರ್ ಮಾತ್ರ ಆದದ್ದು. ಹೇಗೆ ಎರಡು ಟೈರಲ್ಲಿ ಬಗ್ಗಿಸಿಕೊಂಡು ತಗೊಂಡು ಹೋಗ್ಬೋದಾ? ನಾನು ತಗೊಂಡು ಹೋಗ್ತೇನೆ, ಇವರು ಬಿಡುದಿಲ್ವಾ ಅಂತ. ಈ ಕೀಯನ್ನೊಂದು ಇಲ್ಲಿ ಮ್ಯಾಟಲ್ಲಿ ಹಾಕುವ. ಮ್ಯಾಟಲ್ಲ ಎಂತ ಇದು, ರಟ್ಟಿದ್ದು ಪೀಸ್. ಇಲ್ಲಿರ್ಲಿ,
ನಾವೀಗ ಎರಡು ಟೈರನ್ನು ಹುಡುಕಿಕೊಂಡು ಬರುವ. ಎಲ್ಲಿ ಉಂಟು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಬೇಸ್ಮೆಂಟಲ್ಲಿ ಇರ್ಬೋದು. ನಾವು ಬೇಸ್ಮೆಂಟಿಗೆ ಹೋಗಲಿಲ್ಲ ಅಲ್ಲ, ಹೋಗೋಣ. ನನಗೊಂದು ಕಟ್ಟಿಂಗ್ ಪ್ಲೇಯರ್ ಸಿಕ್ತಿದ್ರೆ ಒಳ್ಳೇದಾಗ್ತಿತ್ತು. ನಾನು ಸುಲಭದಲ್ಲಿ ಅಲ್ಲಿರುವ ವೈರನ್ನೆಲ್ಲ ಕಟ್ ಮಾಡಿಕೊಂಡು ಹೋಗ್ತಿದ್ದೆ. ಇಲ್ಲಿಯೊಂದು ಶೋವ್ ಎಲ್ಲಿ ಉಂಟು ಅದೊಂದು ತಗೊಂಡೋಗುವ. ಎಲ್ಲಿ ಉಂಟು? ಓ ಇಲ್ಲಿ ಉಂಟು. ಆಗ ಇಟ್ಟಿದ್ದೆ ನಾನು ಇದನ್ನು ಇಲ್ಲಿ, ಈಗ ತಗೊಂಡೋಗುವ. ಓ ಇಲ್ಲಿ ಒಂದು ಗುಂಡಿ ಉಂಟು, ಈ ಗುಂಡಿಯನ್ನು ತೆಗೆಯುವ. ಇದ್ರೊಳಗೆ ಎಂತಾದರೂ ಒಂದು ಐಟಮ್ ಸಿಗ್ತದೆ. ಎಂತ ಸಿಗ್ತದೆ ನೋಡುವ. ಬಚ್ಚಂಗೈ ಕಲ್ಲಂಗಡಿ ನೋಡಿ, ಕಲ್ಲಂಗಡಿ ಅಂತ ತಗೊಂಡೋಗುವ. ಎಲ್ಲಿ ಉಂಟು ಮಾರೆ ಕಟ್ ಮಾಡುವ ಮಿಷಿನ್? ಓ ಇಲ್ಲಿ ಉಂಟು ನೋಡಿ. ಇದರಲ್ಲಿ ಕಲ್ಲಂಗಡಿಯನ್ನಿಟ್ಟು ಕಟ್ ಮಾಡುವ. ಆ ಎಂತುಂಟು, ಸೇಫ್ಟಿ ಅಲ್ಲ? ಮೊನ್ನೆ ಒಂದು ಸೇಫ್ಟಿ ಇತ್ತು, ಇವತ್ತು ಕೂಡ ಸೇಫ್ಟಿ. ಹೋಗುವ, ಸೇಫ್ಟಿ ಅಂತ ತಗೊಂಡು ಸೀದಾ ಒಳಗೋಗುವ. ಈಗ ನಾವು ಸೇಫ್ ನೋಡಿ, ಸೇಫ್ಟಿ ಉಂಟಲ್ಲ ನಮ್ಮ ಹತ್ರ. ಹಾಗೆಲ್ಲ ಎಂತ ಇಲ್ಲ. ಗ್ರಾನಿ ಬರ್ತಾಳೆ ಈಗ, ನಾನು ಹೋಗ್ತೇನೆ ಮಾರೆ. ಎರಡೆರಡು ಸರಿ ಸೌಂಡ್ ಮಾಡಿದೆ, ಈಗ ಗ್ಯಾರಂಟಿ ಓಡಿಸಿಕೊಂಡು ಬರ್ಬೋದು ಅವಳು. ಎರಡೆರಡು ಜನ ಇದ್ದಾರೆ ಅಂತ ಹಾಕ್ಬೋದು ಅವಳಿಗೆ. ಸ್ವಲ್ಪ ಕಾಯುವ, ಇಲ್ಲಿ ಬರ್ಬೋದು ಅವಳೀಗ. ಹಾ ಬಂದಿಯಾ? ನಾನು ಹೋಗ್ತೇನೆ. ಇಲ್ಲಿ ನಿಂತರೆ ಇವಳು ಬರ್ತಾಳೆ ಈಗ. ನಾನು ಈ ಸುರಂಗದ ಮೂಲಕ ಆಚೆ ಹೋಗ್ತೇನೆ. ಈ ಗ್ರಾನಿಯೊಂದು ಯಾವಾಗ ಬರುದು? ಕಾತು ಕಾತು ಸಾಕಾಯ್ತು, ಅಲ್ಲೇ ನಿಂತಿದ್ದೆ. ಈಗ ಬರ್ತಿದ್ದಾಳೆ, ಆಗ ಸೌಂಡ್ ಮಾಡಿದ್ದೇನೆ. ಹೋಗುವ. ಇರಲಿ, ಎಂತ ಮಾಡುದು, ಗ್ರಾನಿ ಅಲ್ಲ ಪಾಪ, ಅಜ್ಜಿ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಎಂತ ಮಾಡಲಿಕ್ಕಾಗುದಿಲ್ಲ. ಇಲ್ಲಿ ಉಂಟಲ್ಲ ಸೇಫ್ ಲಾಕರ್, ಇಲ್ಲಿ ಉಂಟು ನೋಡಿ, ಓಪನ್ ಮಾಡುವ. ಎಂತಾದರೂ ಒಂದು ಒಳ್ಳೆ ಐಟಮ್ ಕೊಟ್ಟರೆ ಒಳ್ಳೆಯದು. ಕಟ್ಟಿಂಗ್ ಪ್ಲೇಯರ್ ಒಳ್ಳೆಯದಾಯ್ತು ನೋಡಿ. ಎಲ್ಲಿ ಉಂಟು? ಎಲೆಕ್ಟ್ರಿಕ್ ಪ್ಯಾನಲ್ಲಿ ಇಲ್ಲಿ ಇಲ್ಲಲ್ಲ. ಎಂತ ಮಾರೆ, ಎಲೆಕ್ಟ್ರಿಕ್ ಪ್ಯಾನಲ್ಲಿ ಇಲ್ಲ, ಸುಮ್ಮನೆ. ಅದು ಮೇಲೆ ಉಂಟ ಅಂತಲ್ಲ, ಇಲ್ಲಿ ಎಲ್ಲಿ ಕೂಡ ಇಲ್ಲ ನೋಡಿ. ನಾವು ಡೈರೆಕ್ಟ್ ಮೇಲೆ ಹೋಗುವ. ನಾನು ಅಲ್ಲಿ ಒಮ್ಮೆ ನೋಡಿದಾಗೆ ಆಯಿತು, ಮೋಸ್ಟ್ಲಿ ಅಲ್ಲಿಯೇ ಇರಬೇಕು, ಬೇರೆ ಎಲ್ಲಿ ಕೂಡ ಇಲ್ಲ. ಒಮ್ಮೊಮ್ಮೆ ಇಲ್ಲೆಲ್ಲ ಇರ್ತದೆ, ಇಲ್ಲಿ ಕೂಡ ಇಲ್ಲ. ಎಂತ ಮಾಡೋದು, ಮೇಲೆ ಹೋಗೋದಲ್ಲ, ಮೇಲೆ ಹೋಗುವ ಸೀದಾ. ಇಲ್ಲೊಂದು ಸೌಂಡ್ ಮಾಡುವ, ಇಲ್ಲಾದರೆ ಕೆಳಗಡೆ ಹೋಗುವನ. ಕೆಳಗಡೆ ನಮ್ಮ ಹತ್ರ ಕಟ್ಟಿಂಗ್ ಪ್ಲೇಯರ್ ಉಂಟು, ಈಗ ಹೋಗ್ಬೋದು. ಹೋಗೋದಾದರೆ ಎಂತ ತಲೆಪಿಸಿ ಮಾಡಲಿಕ್ಕೆ ಅಂತ ಇಲ್ಲ, ಯಾಕಂತ ಹೇಳಿದರೆ ವೈರೆಲ್ಲ ಕಟ್ ಮಾಡ್ಬೋದು. ಗ್ರಾನಿ ಬರ್ಬೋದಾ ಈಗ? ಇಲ್ಲಿದ್ದಾಳೆ ಮಾರೆ, ಇಲ್ಲಿ ಯಾರು ಕೂಡ ಇಲ್ಲ. ನಾನು ಡೈರೆಕ್ಟ್ ಕೆಳಗಡೆ ಹೋಗ್ತೇನೆ, ಇವಳನ್ನು ಕಾದರೆ ಆಗಲಿಕ್ಕಿಲ್ಲ. ಹೋಗುವಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು. ಇವಳನ್ನು ಕಾದುಕೊಂಡು ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ. ನಾನು ಹೋಗ್ತೇನೆ. ಅಲ್ಲಿ ಕೆಳಗಡೆ ತುಂಬ ವೈರ್ ಉಂಟು, ಸೊ ನಡೆಯುವಾಗೆಲ್ಲ ಕಾಲಿಗೆ ಸಿಗ್ತದೆ. ಅದಕ್ಕೆ ನಮ್ಮ ಹತ್ರ ಈಗ ಕಟ್ಟಿಂಗ್ ಪ್ಲೇಯರ್ ಉಂಟಲ್ಲ, ವೈರ್ ಸಿಕ್ಕಿದಾಗೆಲ್ಲ ಕಟ್ ಮಾಡಿಕೊಂಡು ಹೋಗುವ. ಇದು ಎಂತ ಫುಲ್ಲು ಕತ್ತಲೆ, ಇಲ್ಲಿ ಕಾಣುದು ಕೂಡ ಇಲ್ಲ ನೋಡಿ. ಕೆಳಗಡೆ ಕ್ಯಾನ್ ಎಲ್ಲ ಉಂಟು, ಟಚ್ ಆಗಬಾರ್ದು ಒಂದು ಕೂಡ. ಟ್ರ್ಯಾಪ್ ಎಲ್ಲ ಹಾಕಿಟ್ಟಿದ್ದಾಳೆ ಮಾರೆ, ಫುಲ್ಲು ಟಚ್ ಆದರೆ ಈಗ ಸೌಂಡ್ ಬರ್ತದೆ. ಗ್ರಾನಿ ಬರ್ಬೋದಾ? ಇಲ್ಲಿ ವೈರ್ ಉಂಟು ನೋಡಿ, ತುಂಬ ವೈರ್ ಉಂಟು. ಇಲ್ವಾ, ಈ ಸೈಡ್ ದಾರಿ ಇಲ್ಲ ಅಂತೆ. ಓಹ್, ಗ್ರಾನಿ ಬಂದು. ಶಿಟ್, ತಪ್ಪಿಸಿದ್ದಲ್ಲ ಮಾರೆ ನಾನು, ಭಯಂಕರ ನೋಡಿ. ನಾನೀಗ ಸೀದ ಹೋಗ್ತೇನೆ ಮೇಲೆ. ಇವಳು ಎಲ್ಲಿಂದ ಬಂದದ್ದು? ನನಗೆ ಸೌಂಡ್ ಕೂಡ ಕೇಳಲಿಲ್ಲ ಮಾರೆ, ಅವಳು ಯಾವಾಗ ಬಂದ್ಲ? ಎಂತ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಈ ಗೇಮಿನ ಡೆವಲಪರ್ಸ್ ಎಲ್ಲ. ನಾನು ಡೈರೆಕ್ಟ್ ಮೇಲೆ ಹೋಗ್ತೇನೆ. ಮೇಲೆ ಹೋಗಿ ಗ್ರಾನಿಯನ್ನು ಒಮ್ಮೆ ಕರೆಯುವ. ಅಲ್ಲಿಗೆ ಈ ಕಟ್ಟಿಂಗ್ ಪ್ಲೇಯರಿಂದ ಸೌಂಡ್ ಮಾಡಿ ಗ್ರಾನಿಯನ್ನು ಕರಿಬೋದಲ್ಲ. ಆ ಎಲೆಕ್ಟ್ರಿಕ್ ಪ್ಯಾನಲ್ ಕಟ್ ಮಾಡುವ, ಕಟ್ ಮಾಡುವ ಬೇಗ. ಆ ಮನೆಯ ಕರೆಂಟ್ ಸಪ್ಲೈ ಕಟ್ಟಾಯಿತು, ಸೊ ಈಗ ನಾವು ಇಲ್ಲಿಂದ ಹೋಗುವ. ಗ್ರಾನಿ ಬರಲಿ, ಗ್ರಾನಿ ಬಂದ ನಂತರ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬೋದಲ್ಲ. ಎಂತ ಇದು, ಇಲ್ಲಿ ಎಂತಾದ್ರೂ ಉಂಟಾ? ಎಂತ ಇಲ್ವಾ, ಎಂತ ಮಾರ, ಎಂತ ಇಲ್ಲ ಅಂತೆ. ಈಗ ಗ್ರಾನಿ ಇಲ್ಲಿಗೆ ಬರ್ತಾಳೆ, ನಾವು ಸೌಂಡ್ ಮಾಡುವ. ಈ ಸೌಂಡನ್ನು ಕೇಳಿ ಅವಳು ಬರ್ಬೋದು. ಮಾಡ್ತಾನೆ ಇರುವ ಸೌಂಡು, ಸೌಂಡು ಮಾಡಿದ ತಕ್ಷಣ ಬರಲಿಲ್ಲ ಅಂತ ಹೇಳಿದರೆ ಸೌಂಡ್ ಮಾಡುವ. ಸೌಂಡ್ ಮಾಡಿದ ತಕ್ಷಣ ಅವಳು ಬರ್ತಾಳೆ, ಸ್ವಲ್ಪ ಹೊತ್ತಿಲ್ಲಿಗೆ ಕಾಯುವ. ಈಗ ಅವಳು ಬರ್ಬೋದು ನೋಡಿ. ಹೋದ್ಯಾ? ಹೋಗಬೇಡಮ್ಮ, ಬಾ ಬಾ ಬಾ, ವಾಪಸ್ ಬಾ. ನೀನು ಆ ಸೈಡಿಂದ ಬಂದರೆ ನನಗೆ ಈ ಸೈಡಿಂದ ಹೋಗ್ಲಿಕ್ಕೆ ಆಗ್ತದೆ. ನೀನು ಎಂತ ಸುಮ್ಮನೆ ಆಟ ಆಡುದು, ಆಟ ಆಡಲಿಕ್ಕೆಲ್ಲ ಇಲ್ಲ. ಆ ಅವಳು ಹೋದ್ಲು, ನಾವು ಹೋಗುವ. ನಾವು ಇಲ್ಲಿಂದ ಹೋಗಿ ಆಚೆಯಿಂದ ಬರುವ ನೋಡಿ. ಈಗ ನಾವು ಮನೆಯ ಕರೆಂಟ್ ಸಪ್ಲೈ ಬಂದ್ ಮಾಡಿದ್ವಿ ಅಲ್ಲ, ಹಾಗೆ ಅಲ್ಲಿ ಒಂದು ವೈರ್ ಉಂಟು, ಅದು ಕರೆಂಟ್ ಆಫ್ ಆಗ್ತದೆ. ಸೊ ನಮಗೆ ಆ ಗೇಟ್ ಓಪನ್ ಮಾಡ್ಬೋದು. ಸೊ ನಾವು ಅಲ್ಲಿಗೆ ಹೋಗುವ. ಗೋಲ್ಡನ್ ಕೀ ಆಗ ಸಿಕ್ಕಿತ್ತಲ್ಲ, ಆ ಕೀ ಇಲ್ಲಿ ಹಾಕಿದ್ದೇನೆ ನಾನು, ಇಲ್ಲಿತ್ತು. ಓ ಇಲ್ಲಿ ಹಾಕಿದ್ದೇನೆ ನೋಡಿ. ಹಾಂ, ಇದನ್ನಿಲ್ಲಿ ಓಪನ್ ಮಾಡಿದರೆ ಆಗ ಕರೆಂಟ್ ಇತ್ತು, ಈಗ ಕರೆಂಟ್ ಸಪ್ಲೈ ನಾವು ಬಂದ್ ಮಾಡಿದ್ವಿ ಅಲ್ಲ, ಸೊ ಇದು ಈಗ ಓಪನ್ ಆಗ್ತದೆ ನೋಡಿ. ಇದು ಈಗ ಓಪನ್ ಆಗ್ತುಂಟು, ಓಪನ್ ಮಾಡುವ. ಹಾಂ, ಇದ್ರೊಳಗೆ ಎಂತಾದರೂ ಎಂತ ಉಂಟು? ಎಂತ ಮರೆದು? ಹಾಂ, ಇದನ್ನಲ್ಲಿ ಸಿಕ್ಕಿಸ್ಲಿಕ್ಕೆ ನನಗೆ ಗೊತ್ತುಂಟು. ಕಾರಿನ ಬ್ಯಾಟ್ರಿ ಎರಡು ಐಟಮ್ ಸಿಕ್ಕಿತ್ತು, ಒಳ್ಳೆಯದಾಯ್ತು. ನಾವು ಇದನ್ನು ಹೋಗಿ ಸಿಕ್ಕಿಸಿ ಬರುವ. ಓ, ಇಲ್ಲಿ ಒಂದು ಪ್ಯಾನಲ್ ಉಂಟು, ಅದಕ್ಕೆ ಸಿಕ್ಕಿಸ್ಬೇಕು. ಇದು ಎಂತಕ್ಕೆಂತ ಗೊತ್ತಿಲ್ಲ, ಮೋಸ್ಟ್ಲಿ ಯಾವುದೋ ಡೋರ್ ಓಪನ್ ಆಗ್ಲಿಕ್ಕೆ ಇರ್ಬೋದು. ನಾವು ಸಿಕ್ಕಿಸುವ, ನೋಡುವ ಎಂತಾಗ್ತದೆ ಅಂತೇಳಿ. ಸೊ ಇದನ್ನು ಓ ಇಲ್ಲಿ ಸಿಕ್ಕಿಸ್ಲಿಕ್ಕೆ ನೋಡಿ. ಇಲ್ಲೆಲ್ಲ ಟ್ರ್ಯಾಪ್ ಎಲ್ಲ ಉಂಟು ಮಾರೆ, ಎಂತ ಇದು ಸುಮ್ಮನೆ. ಎಂತ ಮಾಡೋದು? ಹಾ, ಇಲ್ಲಿ ಅಲ್ಲ ಸಿಕ್ಕಿಸ್ಲಿಕ್ಕೆ ನೋಡಿ. ಇಲ್ಲಿ ಸಿಕ್ಕಿಸಿ ಕೆಳಗೆ ಮಾಡಬೇಕು ಇದನ್ನು. ಕೆಳಗೆ ಮಾಡಿದ್ವಿ, ಈಗ ಹೋಗುವ ನಾವು. ಕ್ಯಾನಿಗೆಲ್ಲ ಟಚ್ ಆಗಬಾರ್ದು, ಕ್ಯಾನಿಗೆಲ್ಲ ಟಚ್ ಆದರೆ ಗ್ರಾನಿ ಆಚೆಯಿಂದ ಓಡಿಸಿಕೊಂಡು ಬರ್ತಾಳೆ. ಸೊ ನಾವೀಗ ಹೋಗುವ ಇಲ್ಲಿಂದ. ನಮ್ಮ ಹತ್ರ ಅಲ್ಲಿ ಇನ್ನೊಂದು ಐಟಮ್ ಸಿಕ್ಕಿತ್ತಲ್ಲ. ಎಂಥದ್ದು ಸಿಕ್ಕಿದ್ದು? ಕಾರಿನ ಬ್ಯಾಟ್ರಿ ಅಲ್ಲ, ಕಾರಿನ ಬ್ಯಾಟ್ರಿಯನ್ನು ತಗೊಂಡೋಗಿ ಕಾರಿಗೆ ಸಿಕ್ಕಿಸಿ ಬರುವ. ಮತ್ತು ನಮಗೆ ಎರಡು ಟೈರ್ ಮತ್ತೊಂದು ರೇಡಿಯೇಟರ್, ಮೂರು ಐಟಮ್ ಸಿಕ್ಕಿದರೆ ಇಲ್ಲಿಂದ ಕಾರ್ ಎಸ್ಕೇಪ್ ಮಾಡಿಕೊಂಡು ಹೋಗ್ಬೋದು ಸುಲಭದಲ್ಲಿ ನೋಡಿ.
ನಾನು ಈ ಬ್ಯಾಟರಿಯನ್ನು ತಗೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗ್ತೇನೆ ಕಾರ್ ಹತ್ರ. ಗ್ರಹಣಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ನಮಗೆ ಅವಳ ಮಂಡವೆಚ್ಚ ಎಲ್ಲ ಮಾಡಲಿಕ್ಕಿಲ್ಲ, ನಾವೀಗ ಹೋಗ್ಬೋದು. ಸೌಂಡ್ ಒಂದು ಮಾಡಲಿಲ್ಲ ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ನಾವೀಗ ಡೈರೆಕ್ಟ್ ಕಾರ್ ಹತ್ರ ಹೋಗುವ. ಶೇ, ವೈರ್ ಕಟ್ ಮಾಡಲಿಲ್ವಾ ನಾನು? ಸೌಂಡ್ ಆಯ್ತು, ಬೇಗ ಸಿಕ್ಕಿಸಿ ಹೋಗುವ ಇಲ್ಲಿಂದ. ಇಲ್ಲಿ ನಿಂತರೆ ಆಗ್ಲಿಕ್ಕಿಲ್ಲ. ಓ, ಗ್ರಹಣಿಗೆ ಗೊತ್ತಾಗ್ಲಿಲ್ವಾ ಅಂತ? ಅವಳು ಸೀದಾ ಆಚೆ ಹೋದ್ಲು. ಹೋಗ್ಲಿ, ನಾವು ಇಲ್ಲಿ ಬ್ಯಾಟರಿಯನ್ನೊಂದು ಸಿಕ್ಕಿಸುವ. ಎಲ್ಲಿಗೆ ಸಿಕ್ಕಿಸುದು ಮಾರೆ ಇದನ್ನು? ಆ, ಇಲ್ಲಿಗ ನಾನು ಕೂಡ ನೋಡುದು ಇದನ್ನು ಎಲ್ಲಿಗೆ ಸಿಕ್ಕಿಸುದು ಅಂತ. ಬ್ಯಾಟ್ರಿ ಸಿಕ್ಕಿಸಿ ಆಯ್ತು, ಈಗ ಎಂತ ಮಾಡುದು? ಓಪನ್ ಮಾಡುವ, ಓಪನ್ ಇರಲಿ. ಹೋಗುವಲ್ಲ. ನಮಗೀಗ ಎರಡು ಟೈರ್ ಮತ್ತು ಕೆಲವು ಐಟಮ್ಸ್ ಎಲ್ಲ ಆಗಬೇಕು. ಇನ್ನೊಂದು ರೇಡಿಯೇಟರ್ ಎಲ್ಲ ಆಗಬೇಕು. ಮೋಸ್ಟ್ಲಿ ಅದೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಇರ್ಬೋದು, ಬೇಸ್ಮೆಂಟಲ್ಲಿ. ನಾವು ಹೋಗುವ. ಎಂತ ಮಾರೆ, ಗ್ರಹಣಿಯ ಸೌಂಡ್ ಬರ್ತಂತು. ಇವಳು ಎಲ್ಲಿಂದ ಬಂದದ್ದು? ಏ, ಈ ಟೈಮಲ್ಲಿ ಟ್ರ್ಯಾಪ್, ಗ್ರಹಣಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಬಂದ ಅಂತ ಹಿಡಿದ್ಯಾ? ಶೇ, ಎಂತ ಮಾರೆ, ಇವಳು ಯಾವ ಸೈಡಿಂದ ಬಂದದ್ದು ನನಗೆ ಗೊತ್ತಾಗ್ಲಿಲ್ಲಲ್ಲ. ನೋಡಿ, ನನ್ನ ಒಂದು ಕಾಲು ಮುರಿದು ಬಿಟ್ಲಾ ಅಂತ. ಈಗ ಇಲ್ಲಿ ಎಂತ ಇಲ್ಲ, ಇಲ್ಲಿ ಒಂದು ಕಲ್ಲು ಇರ್ತದೆ ನೋಡಿ, ಕಾಂಕ್ರೀಟ್ ಹಾಕಿಬಿಟ್ಟಿದ್ದಾಳೆ. ಈ ಕಲ್ಲನ್ನು ತಗೊಂಡು ಈ ಡೋರನ್ನು ಪುಡಿ ಮಾಡುವ. ಈಗ ಕಟ್ಟಿಂಗ್ ಪ್ಲೇಯರ್ ಆಗ ನನ್ನ ಹತ್ರ ಇರಲಿಲ್ಲ. ಗ್ರಹಣಿಯ ಟ್ರ್ಯಾಪಿಗೆ ಬಿದ್ದದ್ದು ಮಾರೆ. ಶೇ, ನಾಚಿಗೆ ಆಗಬೇಕು. ಎಂತ ಮಾರೆ, ಇಷ್ಟು ಹಾರರ್ ಗೇಮ್ ಮಾಡಿ ನಾನು ಪುನಃ ಟ್ರ್ಯಾಪಿಗೆ ಬಿದ್ದದ್ದು ಅಂತ ಹೇಳಿದರೆ, ಅದನ್ನು ನೋಡಿದ್ದೇನೆ ನಾನಾಗ, ಪುನಃ ಬಿದ್ದದ್ದು. ಎಂತೆಲ್ಲ ಇಲ್ಲೆಲ್ಲ ಎಂತ ಕೂಡ ಇರುವುದಿಲ್ಲ, ಸುಮ್ಮನೆ ಬಂದು ನೋಡುದು ಅಷ್ಟೇ, ಒಂದು ಕಾಮಿಡಿಗೆ. ನಾವು ಡೈರೆಕ್ಟ್ ಮೇಲೆ ಹೋಗುವ. ಮೇಲೆ ಹೋಗಿ ಗ್ರಹಣಿಯನ್ನು ಒಮ್ಮೆ ಕರೆಯುವ. ಗ್ರಹಣಿಯನ್ನು ಕರೀಲಿಲ್ಲ ಅಂತ ಹೇಳಿದರೆ ಆಗಲಿಕ್ಕಿಲ್ಲ. ಸುಮ್ಮ ಓ, ಇಲ್ಲಿ ಇದ್ದಾಳೆ. ಎಂತ ಮಾಡುದು, ಇಲ್ಲಿಂದ ಕರೀಲಿಕ್ಕೆ ಆಗುದಿಲ್ಲಲ್ಲ. ನಾನು ಹೋಗ್ತೇನೆ, ಇಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಸುಮ್ಮನೆ ನಿಲ್ಬೇಕಷ್ಟೇ. ಬರ್ಬೋದಾ? ಆ ರೂಮಲ್ಲಿ ಒಂದು ರಿಮೋಟ್ ಉಂಟು, ಅದನ್ನೊಂದು ತಗೊಂಡು ಸೀದೋಗುವ. ಆ, ಹೋಗುವ. ಈಗ ಡೈರೆಕ್ಟ್ ಕೆಳಗಡೆ ಹೋಗಿ ಅಲ್ಲಿ ಒಂದು ಡೋರ್ ಉಂಟಲ್ಲ, ಅದನ್ನೊಂದು ಓಪನ್ ಮಾಡುವ. ಈ ರಿಮೋಟಿಂದ ಡೋರ್ ಓಪನ್ ಆಗ್ತದೆ. ಸೊ ಹೋಗುವ ಅಲ್ಲಿಗೆ. ನೋಡಿ, ಇಲ್ಲಿ ಕೆಳಗಡೆ ಉಂಟು ಮೆಟ್ಲಿನ ಕೆಳಗಡೆ. ನನ್ನ ಸ್ಕ್ರೀನ್ ಎಲ್ಲ ಬ್ಲರ್ ಮಾಡಿಬಿಟ್ಲು ಮಾರೆ ಗ್ರಹಣಿ. ಎಂತೆಲ್ವಾ, ಗ್ರೀನ್ ಕೀಯಾ? ಇದೆಂತಕ್ಕೆ? ಓಪನ್ ಮಾಡಿಬಿಡುವ, ಇರಲಿ. ನಾವೀಗ ಕೆಳಗಡೆ ಹೋಗುವ. ನನ್ನ ಕಟ್ಟಿಂಗ್ ಪ್ಲೇಯರ್ ಅದೆಲ್ಲಿ ಉಂಟು? ಕಟ್ಟಿಂಗ್ ಪ್ಲೇಯರ್ ಎಲ್ಲಿ ಬಿಟ್ಟೆ ಮಾರೆ ನಾನು? ಟ್ರ್ಯಾಪ್ ಮಾರೆ ಇಲ್ಲಿ ಒಂದು. ಈಗ ಹೋಗಬೇಕು ಬೇಗ, ಇಲ್ಲದೆ ಗ್ರಹಣಿ ಬರ್ತಾಳೆ. ಸುಮ್ಮನೆ ಎಷ್ಟು ಸಲ ಟ್ರ್ಯಾಪಿಗೆ ಬಿದ್ದದ್ದು ನಾನು. ಆ ಕಡೆ ಈ ಕಡೆ ಹೋಗುವಾಗ ಒಮ್ಮೆ ಟ್ರ್ಯಾಪಿಗೆ ಬೀಳುದು ಸುಮ್ಮನೆ. ಅದೊಂದು ಇತ್ತಲ್ಲ ಆಗ, ಎಂಥದ್ದು? ಶೋವೆಲ್. ಅದೊಂದು ತಗೊಂಡು ಬರುವ. ಅದರಲ್ಲಿ ಗುಂಡಿ ತೆಗಿಲಿಕ್ಕುಂಟು, ಎರಡು ಮೂರು ಗುಂಡಿ ತೆಗಿಲಿಕ್ಕುಂಟಲ್ಲ. ಒಂದು ತೆಗ್ದ್ವಿ, ನಮಗೆ ಕಲ್ಲಂಗಡಿ ಸಿಕ್ಕಿದ್ದು. ಈಗ ಇನ್ನೊಂದು ತೆಗೆಯುವ. ಎಲ್ಲಿ ಉಂಟು? ಓ, ಇಲ್ಲಿ ಉಂಟು ನೋಡಿ. ಆ, ಎಲ್ಲಿದ್ದು ನಾನು ತೆಗ್ದದ್ದು? ಇಲ್ಲಿದ್ದಲ್ಲ. ಈಗ ಎಲ್ಲಿ ಉಂಟು? ಓ, ಅಲ್ಲಿ ಒಂದು ಉಂಟು. ಗ್ರಹಣಿ ಎಲ್ಲಿದ್ದಾಳೆ? ಈ ಸೈಡಿಂದೆಲ್ಲ ಬರ್ಬೇಡ ಗ್ರಹಣಿ, ಸ್ವಲ್ಪ ಹೊತ್ತು ನಿಲ್ಲ ಆಯ್ತಾ? ಇದನ್ನೊಂದು ತೆಗಿತೇನೆ ನಾನು. ಎಂತಾದ್ರೂ ಒಂದು ಒಳ್ಳೆ ಐಟಮ್. ಪೆಟ್ರೋಲ್ ಕ್ಯಾನಾ? ಇರಲಿ, ತಗೊಂಡು ಹೋಗುವ. ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕುವ. ಒಂದು ಹಾಕಿದ್ದೇನೆ ಅಂತಲ್ಲ, ನಾನು ನೋಡಿದ್ದೇನೆ ಮರೆ. ಒಂದು ಪೆಟ್ರೋಲ್ ಕ್ಯಾನ್ ಎಲ್ಲಿ ಉಂಟು ಅಂತ ಗೊತ್ತಿಲ್ಲ, ನಾನು ಮೋಸ್ಟ್ಲಿ ಹಾಕ್ಲಿಲ್ವ ಅಂತ. ನೋಡುವ, ಈಗ ಪೆಟ್ರೋಲ್ ಹಾಕುವಾಗ ಗೊತ್ತಾಗ್ತದೆ ಎಲ್ಲಿ ಉಂಟು. ಇಲ್ಲಿಗೆಲ್ಲ ಹಾಕ್ಲಿಕ್ಕೆ? ಓ, ಇಲ್ಲಿ ಹಾಕುವ, ಓಪನ್ ಮಾಡುವ. ಆ, ಹಾಕ್ಲಿಲ್ಲ ನೋಡಿ. ಇನ್ನೊಂದು ಕ್ಯಾನ್ ನಾನು ಆಗ ನೋಡಿದೆ, ಎಲ್ಲಿ ಉಂಟಾ? ಮತ್ತೆ ತಗೊಂಡು ಬಂದು ಹಾಕುವ, ಎಲ್ಲಿಯಾದರೂ ಸಿಕ್ಕಿದ್ರೆ. ನನ್ನ ಪ್ರಕಾರ ನಾನು ಆಗೊಮ್ಮೆ ಒಂದು ಕ್ಯಾನ್ ನೋಡಿದ್ದೇನೆ. ಇದು ಫುಲ್ ಆಗುದಿಲ್ವಾ? ಎರಡು ಕ್ಯಾನ್ ಬೇಕು ನೋಡಿ. ಒಂದು ಕ್ಯಾನಲ್ಲಿ ಆಗುದಿಲ್ಲ ನೋಡಿ, ಖಾಲಿ. ಈಗ ಹೋಗುವ, ಒಮ್ಮೆ ಗ್ರಹಣಿಯನ್ನು ಕರಿಬೇಕಲ್ಲ. ಅವಳು ಮತ್ತೆ ಎಲ್ಲಿದ್ದ? ಓಹ್, ಇಲ್ಲಿ ಒಂದು ಕ್ಯಾನ್ ಉಂಟು ನೋಡಿ, ನಮ್ಮದು. ಇನ್ನೊಂದು ಪೆಟ್ರೋಲ್ ಕ್ಯಾನ್ ಇಲ್ಲಿ ಉಂಟು, ಇದನ್ನು ತಗೊಂಡು ಹೋಗುವ ಮೇಲೆ. ಈಗ ಒಮ್ಮೆ ಗ್ರಹಣಿಯನ್ನು ಕರೆದು ನಾವು ಮೇಲೆ ಹೋದರೆ ತಪ್ಪಿಸಿಕೊಂಡು ಬರ್ಬೋದಲ್ಲ. ಅಲ್ಲಿ ಮೇಲೆಯಿಂದ ಆಚೆ ಈಚೆ ಮಾಡಿ ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಬರಲಿಕ್ಕೆ ಆಗ್ತದೆ. ಸೊ ಈಗ ಗ್ರಹಣಿ ಬರಲಿ ಒಮ್ಮೆ, ಕಾಯುವ. ಇವಳು ಎಲ್ಲಿದ್ದಾಳೆ? ಇಲ್ಲಿ ಸೌಂಡ್ ಮಾಡಲಿಕ್ಕೆ ಕೂಡ ಎಂತೆಲ್ಲ. ಎಂತ ಮಾಡೋದು, ಹೋಗೋದ ನಾನು ಮೇಲೆ? ಮೇಲೆ ಹೋಗಿ ಸೌಂಡ್ ಮಾಡುವನ ಅಂತಲ್ಲ. ಈ ಮುದುಕಿಯೊಂದು, ಓಹ್, ಇಲ್ಲಿ ಇದ್ದಾಳೆ ಮಾರಿ ಇವಳು. ನಾನು ಕೆಳಗಿದ್ದಾಳೆ ಅಂತೇಳಿ ಕೆಳಗೆ ನೋಡುದು, ಇವಳು ಮೇಲೇನಿದ್ದಾಳೆ? ಎಂತ ಮಾಡ್ಲಿಕ್ಕೆ ಹೋದದ್ದ? ಇಲ್ಲಿ ಬರಲಿ, ನಾನು ಈಚೆಂದು ಹೋಗ್ತೇನೆ. ಬಾ ಬಾ, ಈ ನೀಚೆಂದ ಬಾ, ನಾನು ಈಚೆಂದು ಹೋಗ್ತೇನೆ ಆಯ್ತಾ? ನಾನು ಡೈರೆಕ್ಟ್ ಮೇಲೆ ಹೋಗಿ ಗ್ರಹಣಿಯನ್ನು ಒಮ್ಮೆ ತಪ್ಪಿಸಿಕೊಂಡು ಬರುವ. ಅವಳು ಹಿಂದೆನಿದ್ರೆ ನಮಗೆ ಕಷ್ಟ ಆಗ್ತದೆ. ನಾವು ಡೈರೆಕ್ಟ್ ಹೋಗುವ. ಯಾರಿಲ್ಲ ಇಲ್ಲಿ. ಆ, ಬಾ ಬಾ ಬಾ, ಬೇಗ ಬಾ, ನನ್ನನ್ನು ಫಾಲೋ ಮಾಡಿಕೊಂಡು ಬರಬೇಕು. ಆಚೆಚೆಲ್ಲ ಹೋಗ್ಲಿಕ್ಕಿಲ್ಲ. ನೋಡಿ, ಇಲ್ಲಿ ಕೂತ್ಕೊಂಡು ಸೌಂಡ್ ಮಾಡುವ. ಎಂತ ಮರೆ, ಇದೆಂತ ಆಗುದಿಲ್ವಾ? ತೆಗಿಲಿಕ್ಕೆ ಕೂಡ ಆಗುದಿಲ್ಲ ನೋಡಿ. ಎಲ್ಲಿ ಓದಿ? ಓ ಗ್ರಹಣಿ, ಬಾ ಬಾ, ಕ್ಯಾನನ್ನು ತಗೊಳ್ಳುವ. ಕೆಳಗಡೆ ಹೋಗಿ ಡೈರೆಕ್ಟ್ ಕಾರಿಗೆ ಪೆಟ್ರೋಲ್ ಫುಲ್ಲು ಮಾಡಿ. ಮತ್ತೆ ನಮಗೆ ಎಂತ ಬೇಕು? ಒಂದು ರೇಡಿಯೇಟರ್ ಮತ್ತು ಎರಡು ಟೈರ್ ಅಲ್ಲ, ಅದನ್ನು ತಗೊಂಡು ಬರುವ. ಅಷ್ಟೇ, ನಮ್ಮ ಕೆಲಸ ಇನ್ನು ಮೂರೇ ಉಳಿದದ್ದು. ಇದನ್ನೊಂದು ಹಾಕ್ತೇನೆ ನಾನು ಫಸ್ಟಿಗೆ ಹೋಗಿ. ಈ ಸೈಡಿಂದ ಹೋಗುದು, ಯಾಕಂತ ಹೇಳಿದರೆ ಅಲ್ಲಿಂದ ಹೋದರೆ ಸೌಂಡ್ ಆಗ್ತದೆ. ಈ ಗಾಡಿಗೆ ಪೆಟ್ರೋಲ್ ಒಂದು ಫುಲ್ ಮಾಡುವ, ನಂತರ ಅದು ಮತ್ತೆ ನೋಡುವ. ನಮಗೆ ಮೂರೇ ಎಲ್ಲ ಐಟಮ್ ಆಗಬೇಕಿದ್ದದ್ದು. ಬೇಸ್ಮೆಂಟಿಗೆ ಹೋಗುವ ನೆಕ್ಸ್ಟ್ ಸೀದಾ. ಕಟ್ಟಿಂಗ್ ಪ್ಲೇಯರ್ ತಗೊಂಡು ಡೈರೆಕ್ಟ್ ಬೇಸ್ಮೆಂಟಿಗೆ. ನೋಡಿ, ಪೆಟ್ರೋಲ್ ಫುಲ್ ಆಗ್ತಾ ಬಂತು. 40 liters, 43, 45 ಲೀಟರ್ಸ್ ಪೆಟ್ರೋಲು ಫುಲ್ ಆಯಿತು ನೋಡಿ. ಈಗ ಈ ಕ್ಯಾನನ್ನು ಇಲ್ಲಿ ಕೆಳಗೆ ಹಾಕುವ.
ಬೇಡ, ನಾವು ಅಲ್ಲಿಗೆ ಹೋಗುವ. ಕಟ್ಟಿಂಗ್ ಪ್ಲೇಯರ್ ತಗೊಂಡು ಈ ಕ್ಯಾನ್ ಅನ್ನು ಇಲ್ಲಿ ಕೆಳಗೆ ಹಾಕಿ ಬರುವ. ಗ್ರಾನಿ ಎಲ್ಲಿದ್ದಾಳೆ? ಕಟ್ಟಿಂಗ್ ಪ್ಲೇಯರ್ ತಗೊಳ್ಳುವ. ಅಲ್ಲಿ ಒಳಗೆ ಹೋದ್ರೆ ಸೌಂಡ್ ಆಗ್ತದೆ. ನಾನೀಗ ಡೈರೆಕ್ಟ್ ಬೇಸ್ಮೆಂಟ್ಗೆ ಹೋಗ್ತೇನೆ, ಎಲ್ಲಿ ಕೂಡ ನಿಲ್ಲುವುದಿಲ್ಲ. ಬೇಸ್ಮೆಂಟ್ಗೆ ಹೋಗಿ ವೈರ್ ಎಲ್ಲ ಕಟ್ ಮಾಡಿಕೊಂಡು ಟೈರ್ ತಗೊಂಡು ಬರ್ತೇನೆ. ವೈರ್ ಒಂದು ಕಟ್ ಮಾಡುವ ಮಾರೆ. ಮತ್ತೆ ಟೈರ್ ತಗೊಂಡು ಬರುವಾಗ ಸೌಂಡ್ ಆಗ್ತದೆ. ಇಲ್ಲಿಂದನೇ ಬರಬೇಕು ಮತ್ತೆ ಟೈರ್ ತಗೊಂಡು. ಈಗ ನಾವು ಬೇಸ್ಮೆಂಟಿಗೆ ಹೋಗುವ, ಅಲ್ಲಿ ಟೈರ್ ಎಲ್ಲ ಉಂಟಲ್ಲ, ಇರ್ಬೋದು. ನಾನು ಒಮ್ಮೆ ಕೂಡ ಹೋಗ್ಲಿಲ್ಲಲ್ಲ ಬೇಸ್ಮೆಂಟಿಗೆ, ಅದಕ್ಕೆ ಒಮ್ಮೆ ಹೋಗುವ ಅಂತ. ಅಲ್ಲಿ ಹೋಗಿ ನೋಡುವ ಎಂತೆಲ್ಲ ಉಂಟು ಅಂತ. ಎರಡು ಟೈರ್, ಒಂದು ರೇಡಿಯೇಟರ್ ಸಿಗ್ಬೋದು. ಇಲ್ಲೆಲ್ಲ ಲೋಟ ಎಲ್ಲ ಉಂಟು ಮಾರೆ, ಕ್ಯಾನ್ ಎಲ್ಲ. ಈಗ ಕಾಲಿಗೆ ಸಿಕ್ಕಿ ನಾನು ಅಡ್ಡ ಬೀಳ್ತೇನಂತ. ಇದು ಎಂತ ಮಾರೆ, ಇಲ್ವಾ? ಎಂತ ಇಲ್ಲ ಇಲ್ಲಿ, ಆಗದಿಂದ ಹುಡುಕ್ತಿದ್ದೇನೆ. ಇಲ್ಲಿ ಎಂತಾದ್ರೂ ಉಂಟಾ? ಇದೆಂತ, ಇಲ್ಲಿ ಒಂದು ಡ್ರಮ್ ಉಂಟು. ಆ, ಒಂದು ಟೈರ್ ಸಿಕ್ಕಿತು. ಇಷ್ಟು ಹೊತ್ತು ಹುಡುಕಿದಕ್ಕೆ ಒಂದಾದ್ರೂ ಸಿಕ್ಕಿತಲ್ಲ, ಅಷ್ಟು ಸಾಕು. ತಗೊಂಡೋಗು ಇದನ್ನು. ಇದು ದುನ್ನುಂಟು ಮಾರೆ, ಇದನ್ನು ಎತ್ತುಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ. ಎಂತ ಇದು, ಸುಮ್ಮನೆ ಯಾವ ದಾರಿ ಮಾರೆ, ಒಂದು ಕೂಡ ಅರ್ಥ ಆಗ್ತಿಲ್ಲ. ಆಹ್, ರೇಡಿಯೇಟರ್ ಇಲ್ಲಿ ಉಂಟು. ರೇಡಿಯೇಟರ್ ಅನ್ನು ನಾನು ಮತ್ತೆ ತಗೊಂಡು ಹೋಗ್ತೇನೆ, ಅದು ಅಲ್ಲೇ ಇರಲಿ. ಎಂತ ಮಾರೆ, ರೇಡಿಯೇಟರ್ ಕೂಡ ಉಂಟು, ಟೈರ್ ಕೂಡ ಉಂಟು. ಇನ್ನು ಒಂದು ಟೈರ್ ಸಿಕ್ಕಿದ್ರೆ ನಾವು ಕಾರ್ ಎಸ್ಕೇಪ್ ಮಾಡಿಕೊಂಡು ಹೋಗುದು. ಫಸ್ಟ್ಗೆ ಈ ಟೈರನ್ನು ನಾನು ಅಲ್ಲಿಗೆ ತಗೊಂಡು ಹೋಗ್ತೇನೆ. ಓಕೆ, ನಾವೀಗ ಈ ಟೈರನ್ನು ತಗೊಂಡು ಇಲ್ಲಿಗೆ ಬಂದ್ವಿ ನೋಡಿ. ಗಾಡಿ ಇಲ್ಲಿ ಉಂಟು. ಈ ಟೈರನ್ನು ಸಿಕ್ಕಿಸಿ ಇನ್ನೊಮ್ಮೆ ಹೋಗುವ ಅಲ್ಲಿಗೆ ಬೇಸ್ಮೆಂಟಿಗೆ ಹುಡುಕ್ಲಿಕ್ಕೆ. ಒಂದು ಟೈರ್ ಸಿಕ್ಕಿತಲ್ಲ, ಇನ್ನು ಕೂಡ ಅಲ್ಲಿ ಇರ್ಬೋದು ಎಂತಾದರೂ. ಅಲ್ಲಿ ಒಂದು ರೇಡಿಯೇಟರ್ ಕೂಡ ನಾನು ನೋಡಿದೆ, ಅದನ್ನು ಕೂಡ ತಗೊಂಡು ಬರುವ. ಒಂದು ಟೈರ್ ಮತ್ತೊಂದು ರೇಡಿಯೇಟರ್. ಈಗ ಹೋಗಿ ಆ ರೇಡಿಯೇಟರನ್ನು ತಗೊಂಡು ಬರುವ. ಅದು ಇಲ್ಲದಿದ್ರೆ ಆಗ್ಲಿಕ್ಕಿಲ್ಲ, ಅದು ಬೇಕಲ್ಲ ಮೇಯ್ನ್. ಅದನ್ನು ತಗೊಂಡು ಬರುವ. ಇದೆ ಇಲ್ಲಿಗೆ, ಎಲ್ಲಿ ಉಂಟು ಮಾರೆ? ಆಗ ಇಲ್ಲಿ, ಓ ಇಲ್ಲಿ ಉಂಟು. ಇದನ್ನು ತಗೊಂಡು ಹೋಗುವ. ನಾವು ಇದನ್ನು ಡೈರೆಕ್ಟ್ ಅಲ್ಲಿಗೆ ತಗೊಂಡು ಹೋಗುವ. ಕಾರಿಗೆ ಇದನ್ನೊಂದು ಸಿಕ್ಕಿಸಿ, ಮತ್ತೆ ಇನ್ನೊಂದು ಟೈರ್. ಟೈರನ್ನು ಸಿಕ್ಕಿಸಿ ಇಲ್ಲಿಂದ ಎಸ್ಕೇಪ್. ನೋಡ್ಲಿಕ್ಕಿಲ್ಲ ಆಚೆ ಈಚೆ, ಗ್ರಾನಿಗೆಲ್ಲ ಕಾಯ್ಲಿಕ್ಕಿಲ್ಲ, ಸೀದಾ ಹೋಗುದೆ. ಈಗ ಈ ರೇಡಿಯೇಟರ್ ಅನ್ನೊಂದು ಸಿಕ್ಕಿಸುವ. ಮತ್ತೆ ಒಂದು ಟೈರ್ ಇರುದು, ಅದನ್ನು ಮತ್ತೆ ತಗೊಂಡು ಬರುವ. ಎಲ್ಲಿಗೆ ಸಿಕ್ಕಿಸುದು ಇದನ್ನು? ಎಲ್ಲಿಗೆ ಸಿಕ್ಕಿಸುದು ಮಾರೆ? ಇಲ್ಲಿಗಲ್ಲ, ಆಗುದಿಲ್ವಾ? ಇದಕ್ಕೆ ಕೀ ಬೇಕಾ ಅಂತಲ್ಲ. ಹಾಗಾದ್ರೆ ಇದನ್ನು ಕೆಳಗೆ ಹಾಕುವ. ನಾವು ಇನ್ನೊಂದು ಟೈರ್ ಉಂಟಲ್ಲ, ಅದನ್ನು ತಗೊಂಡು ಬರುವ. ಈ ರೇಡಿಯೇಟರ್ ಈಗ ಆಗುದಿಲ್ಲ ಅಂತೆ. ಕೀ ನಮ್ಮ ಹತ್ರ ಉಂಟು ಕಾರಿದ್ದು. ಆಯ್ತಲ್ಲ, ಎಲ್ಲ ಮೂರು ಟೈರ್, ಒಂದು ಆಗ್ಬೇಕು, ಒಂದು ರೇಡಿಯೇಟರ್ ಬ್ಯಾಟ್ರಿ ಆಗಿದೆ. ಆ, ಈಗ ಹೋಗಿ ಒಂದು ಟೈರ್ ಅನ್ನು ತಗೊಂಡು ಬರುವ. ಬೇರೆ ಎಂತ ಮಾಡುದು ಬೇಡ. ಎಲ್ಲಿ ಉಂಟು ಮಾರೆ ಒಂದು ಟೈರ್? ಆಗದಿಂದ ಹುಡುಕ್ತಿದ್ದೇನೆ, ಹುಡುಕಿ ಹುಡುಕಿ ಸಾಕಾಯ್ತು. ಎಲ್ಲಿ ಹುಡುಕಿದ್ರು ಕೂಡ ಈ ಒಂದು ಟೈರ್ ಸಿಕ್ತಿಲ್ಲ. ಆಹ್, ಇಲ್ಲಿ ಉಂಟು, ತಗೊಂಡು ಹೋಗುವ. ನಮ್ಮ ಟೈರ್ ನಮ್ಮ ಕೈಗೆ ಬಂದಿದೆ. ಈಗ ಫೈನಲಿ ಈ ಟೈರ್ ಅನ್ನು ಸಿಕ್ಕಿಸುದು, ಗಾಡಿಯನ್ನು ಸ್ಟಾರ್ಟ್ ಮಾಡುದು, ಇಲ್ಲಿಂದ ತಗೊಂಡು ಹೋಗುದು ಅಷ್ಟೇ. ನಮ್ಗೀಗ ರೇಡಿಯೇಟರ್ ಒಂದು ಸಿಕ್ಕಿಸ್ಲಿಕ್ಕೆ ಉಂಟು. ಆಗಾಗ್ಲಿಲ್ಲ ಸಿಕ್ಕಿಸ್ಲಿಕ್ಕೆ. ಈಗ ನೋಡುವ ಟೈರ್ ಒಂದು ಸಿಕ್ಕಿಸುವ ಫಸ್ಟಿಗೆ ನೋಡಿ. ಓ, ಇಲ್ಲಿಗೆ ಸಿಕ್ಕಿಸ್ಲಿಕ್ಕೆ ಟೈರ್ ಸಿಕ್ಕಿಸುವ. ನಂತರ ನೋಡುವ, ಇದನ್ನು ಸಿಕ್ಕಿಸಿ ಕಾರಿದ್ದೊಂದು ಡೋರ್ ಓಪನ್ ಮಾಡುವ. ಇಲ್ಲಿ ಉಂಟಲ್ಲ, ಆ ಕಾರಿನ ಡೋರ್ ಓಪನ್ ಮಾಡಿ ರೇಡಿಯೇಟರ್ ಒಂದು ಇಲ್ಲಿಗೆ ಸಿಕ್ಕಿಸುವ. ನೋಡಿ, ಕಾರಿನ ಡೋರ್ ಓಪನ್ ಮಾಡುವ. ರೇಡಿಯೇಟರ್ ಇಲ್ಲದೆ ಗಾಡಿ ಹೋಗ್ಬೋದಾ ಒಮ್ಮೆ ನೋಡುವನ? ಸ್ಟಾರ್ಟ್ ಆಗಿ ಹೋಗ್ಬೋದಾ? ನನಗೆ ಡೌಟು. ಆ ನೋಡಿ, ರೇಡಿಯೇಟರ್ ಬೇಕಂತೆ. ಸೊ ನಾವು ಆ ರೇಡಿಯೇಟರ್ ಅನ್ನೊಂದು ಸಿಕ್ಕಿಸುವ. ಎಂತ ಡೋರು ಮಾರೆ, ಸುಮ್ಮನೆ ನೋಡಿ. ಎಲ್ಲಿ ಸಿಕ್ಕಿಸುದು ಹೇಳ್ಬೇಕು ನೀವು, ಎಲ್ಲಿ ಅಂತೇಳಿ. ಇಲ್ಲಿ ಎಲ್ಲಿ ಸಿಕ್ಕಿಸುದು ಗೊತ್ತಾಗ್ತಿಲ್ಲಲ್ಲ ನೋಡಿ. ಎಲ್ಲಿ ಕೂಡ ಪ್ಲೇಸೇ ಇಲ್ಲ. ಎಂತ, ಆ ಎಂಥದ ಒಂದು ಬಂತು ಇಲ್ಲಿಯಾ? ಆ ರೇಡಿಯೇಟರ್ ಫಿಟ್ ಆಗ್ತದೆ. ಆಯ್ತು, ಹೋಗುವ. ಗಾಡಿ ಸ್ಟಾರ್ಟ್ ಮಾಡುದು, ಗ್ರಾನಿಯ ಮನೆಯಿಂದ ಎಸ್ಕೇಪ್. ಬಿಡ್ಚೋ, ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಮಾಡಿ ಬೇಗ. ಓ ಗ್ರಾನಿ, ಬರ್ತೀಯಾ? ನಾನು ಹೋಗುದು. ಮತ್ತೆ ಹೇಳ್ಬೇಡ ನಾನು ಕರ್ಕೊಂಡು ಹೋಗ್ಲಿಲ್ಲ ಅಂತೇಳಿ. ಬರ್ತೀಯಾದ್ರೆ ಬಾ. ಸೊ ಫೈನಲಿ ಗ್ರಾನಿ ರೀಮೇಕ್ ಕಾರ್ ಎಸ್ಕೇಪ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬಂದಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ